ಒಂದು ಸೃಷ್ಟಿಯ ಚಕ್ರದಲ್ಲಿ ಬಹಳ ಮುಖ್ಯವಾದ ಭಾಗವೆನಿಸಿದ ಗರ್ಭದೊಳಗಿನ ಬದುಕಿನ ಜೀವನ ಪರಿಸ್ಥಿತಿಯನ್ನ ಈ ಮುಂದಿನ ಅಧ್ಯಾಯದಲ್ಲಿ ವರ್ಣಿಸ್ತಾ ಇದ್ದಾರೆ ಕರ್ಮದ ವಶನಾಗಿ ಅಂದ್ರೆ ಪೂರ್ವ ಕರ್ಮ ಕರ್ಮಣ ದೈವತಂತ್ರೇಣ ಜಂತೋರ್ ದೇಹೋಪಪತ್ತಯೇ ದೇಹ ಪಡೆಯುವುದಕ್ಕೆ ಬೇಕಾದ ಕರ್ಮಗಳನ್ನ ಹಿಂದಿನಿಂದ ಗಂಟು ಕಟ್ಟಿಕೊಂಡು ಬಂದಿರ್ತಾನೆ ದೈವ ತಂತ್ರ ಇವನೇನು ಅಪ್ಲಿಕೇಶನ್ ಹಾಕಿ ನಂಗೆ ಶರೀರ ಇರಬೇಕು ಅವ್ರ ಮೂಗು ಇವ್ರ ಬಾಯಿ ಅವ್ರ ಕಣ್ಣು ಇವ್ರ ಕಿವಿ ಇಂಥದ್ದು ಬೇಕು ಅಂತ ಕೇಳಿ ಬರುವಂತದ್ದಲ್ಲ ಮಗುವನ್ನು ನೋಡುವಾಗ ಅಯ್ಯೋ ಅಜ್ಜಿ ತರನೇ ಮೂಗು ಅಜ್ಜನ್ ತರನೇ ಕೆನ್ನೆ ಅಣ್ಣನ್ ತರನೇ ಕಣ್ಣು ಅಂತ ಏನೇನೋ ಕಣ್ಣಾಕ್ತಿರ್ತಾರೆ ಎಲ್ಲ ಆದ್ರೆ ಆ ಮಗುವಿಗೆ ಯಾವುದೂ ಕೂಡ ತನ್ನ ಅಪೇಕ್ಷೆಯಿಂದ ಪಡೆದು ಬೇಡಿ ಬಂದದ್ದಲ್ಲ ಅದು ತಾನಾಗಿ ಒದಗಿ ಬಂದದ್ದು ಅದು ಮುಖ್ಯವಾಗಿ ಎರಡು ಕಾರಣ ಒಂದು ತಂತ್ ಒಂದು ಕರ್ಮ ಇನ್ನೊಂದು ದೈವ ತಂತ್ರ ಕರ್ಮ ಇದ್ರೂ ಕೂಡ ಕರ್ಮ ಅನ್ನೋದು ಜಡ ಕರ್ಮ ಇದೆ ಎಂದ ತಕ್ಷಣ ಪಡಿತರ ಚೀಟಿಯಲ್ಲಿ ಹದಿನೈದು ಕೆಜಿ ಅಕ್ಕಿ ಕೊಡತಕ್ಕದ್ದು ಅಂತ ಇದೆ ಆದ್ರೆ ಪಡಿತರ ಚೀಟಿಯಲ್ಲಿ ಇದೆಯಿಂದ ಮಾತ್ರ ಮನೆಗೆ ಹದಿನೈದು ಕೆಜಿ ಬರಲ್ಲ ನಾವು ಹೋಗ್ಬೇಕು ಆ ಪಡಿತರದ ಅಂಗಡಿಯವನು ಚೀಲಕ್ಕೆ ಹಾಕ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ತೆಗೆದುಕೊಡ್ಬೇಕು ನಾವು ತಗೊಂಡ್ ಬಂದ್ರೆ ಮನೆಗ್ ಬಂತು ಅಂತ ಲೆಕ್ಕ ಕರ್ಮ ಅನ್ನೋದು ಬುಕ್ ಅಲ್ಲಿ ಬರೆದಿಟ್ಟ ಅವಕಾಶ ಇದ್ದ ಹಾಗೆ ಇವರಿಗೆ ಇಷ್ಟು ಸಿಗಬೇಕು ಇವ್ನಿಗ್ ಇಂಥ ಜನ್ಮ ಬರಬೇಕು ಇಂತ ಮೂಗಿರ್ಬೇಕು ಇಂತ ಬಾ ಇರ್ಬೇಕು ಇಷ್ಟು ದ ಕೈ ಇರ್ಬೇಕು ಇವ್ನ ನಾಲಿಗೆ ಸ್ವಲ್ಪ ಮೂಗಿ ತಾಗುವಂಗ್ ಬರ್ಬೇಕು ಕಣ್ಣು ಸ್ವಲ್ಪ ಮೇಲಕ್ಕೆ ಏಳ್ಬೇಕು ಹುಬ್ಬು ಚೂರ್ ಕೆಳಕ್ ಇಳಿಬೇಕು ಗಲ್ಲ ಸ್ವಲ್ಪ ದಪ್ಪಕ್ಕಿರ್ಬೇಕು ಕೆನ್ನೆ ಹಿಂಡಲಿಕ್ಕೆ ಇವನು ತುಂಬಾ ಅನುಭವಿಸ್ಲಿಕ್ಕಿದೆ ಕೆಲವೆಲ್ಲ ಅದರಿಂದಾಗಿ ಕೆನ್ನೆ ದಪ್ಪ ಇರಬೇಕು ಅಂತೆಲ್ಲ ಒಂದಿಷ್ಟು ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕಾಚಾರಗಳಿಗೆ ದೈವ ತಂತ್ರವೇ ತಂತ್ರ ಅಂದ್ರೆ ಅಧೀನ ಅಂತ ಅರ್ಥ ತಂತ್ರ ಅನ್ನುವ ಶಬ್ದಕ್ಕರ್ಥ ಅಧೀನ ಅಂತ ಅರ್ಥ ದೈವ ತಂತ್ರ ದೈವಕ್ಕೆ ಅಧೀನವಾಗಿ ಕರ್ಮದಿಂದ ಕರ್ಮಕ್ಕೆ ಅನುಗುಣವಾಗಿ ದೇಹೋಪತ್ತೆಯೇ ದೇಹವನ್ನ ಪಡೆಯುವುದಕ್ಕಾಗಿ ಜೀವ ಆಕಾಶ ಮಾರ್ಗದಿಂದ ಅದ್ರ ಅದರ ಹಿಂದೆ ಒಂದು ತುಂಬಾ ದೊಡ್ಡ ಕಥೆ ಇದೆ ಅವನು ಆಕಾಶದಲ್ಲಿ ಹೋಗ್ತಾ ಇರ್ತಾನೆ ಅಂದ್ರೆ ಹಿಂದಿದ್ದ ಯಾವುದೋ ಒಂದು ಜನ್ಮದ್ದು ಸ್ವರ್ಗವೋ ನರಕವೋ ಅನುಭವಿಸಿ ಆಕಾಶದಲ್ಲಿ ಜೀವ ತೇಲ್ತಾ ಇರುತ್ತೆ ತೇಲ್ತಾ ಇದ್ದ ಒಂದು ಮೋಡ ಎಳ್ಕೊಂಡೋಗುತ್ತೆ ಹೋದಾಗ ಆ ಮೋಡಗಳೆಲ್ಲ ಒಟ್ಟಾದ್ರೆ ಆಗ ಮೋಡ ಗಟ್ಟಿಯಾಗುತ್ತೆ ಗಿಡಿದಾಗುತ್ತೆ ಗಿಡಿದ ಮೋಡ ಘರ್ಷಣೆ ಆದಾಗ ಮಳೆಯಲ್ಲಿ ಸೇರ್ಕೊಂಡು ಜೀವ ಭೂಮಿಗೆ ಬರ್ತಾನೆ ಭೂಮಿಗೆ ಬಂದಾಗ ಆ ಭೂಮಿಯಲ್ಲಿ ಅನೇಕ ಗಿಡ ಮರಗಳಲ್ಲಿ ಯಾವ್ದ್ರಲ್ಲೂ ಒಂದ್ರಲ್ಲಿ ಸೇರ್ಕೊಳ್ಳುತ್ತೆ ಸೇರ್ಕೊಂಡು ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಣಿ ಏನಪ್ಪಾ ಹುಲ್ಲಿನ ಶರೀರದಲ್ಲಿ ಸೇರ್ಕೊಳ್ಳುತ್ತಾರೆ ಆಮೇಲೆ ಅದನ್ನೊಂದು ಪ್ರಾಣಿ ತಿನ್ನುತ್ತೆ ಪ್ರಾಣಿಯ ಶರೀರಕ್ಕೆ ಹೋಗುತ್ತೆ ಪ್ರಾಣಿಯಿಂದ ಆ ಗಂಡಿನ ಶರೀರದಿಂದ ಹೆಣ್ಣಿನ ಶರೀರಕ್ಕೆ ಪ್ರವೇಶ ಆಗುತ್ತೆ ಅಲ್ಲಿ ಅದು ಅಂದ್ರೆ ಅದರ ಕರ್ಮ ಯಾವ ಜೀವದ ಶರೀರಕ್ಕೆ ಪ್ರವೇಶ ಮಾಡ್ಬೇಕು ಅಂತಿರುತ್ತೋ ಅಲ್ಲಿಂದ ಪ್ರವೇಶ ಮಾಡಿ ಮತ್ತೆ ಮುಂದುವರಿಯುತ್ತೆ ಇದರಲ್ಲಿ ಮನುಷ್ಯ ಶರೀರಕ್ಕೆ ಬರ್ಲಿಕ್ಕೆ ಎಷ್ಟು ಕಷ್ಟ ಅಂದ್ರೆ ಹುಟ್ಟಿದ ಎಲ್ಲಾ ಸಸ್ಯಗಳಲ್ಲೂ ಕೂಡ ಇದು ಸೇರಿಕೊಂಡಿದ್ರು ಕೂಡ ಎಲ್ಲವನ್ನೂ ಯಾವುದೋ ಒಂದು ಪ್ರಾಣಿ ತಿನ್ಬೇಕು ಅಂತಿಲ್ಲ ಅದು ಒಣಗಿ ಸುಟ್ಟೋಗ್ಬೋದು ಅಥವಾ ತಿಂದ್ರೂ ಕೂಡ ಅದರ ದೇಹದಲ್ಲಿ ಹಾಗೆ ಹೊರಗೆ ಹೋಗ್ಬೋದು ಅಥವಾ ತಿಂದ್ರು ಅದು ದೇಹದ ಭಾಗವಾಗಿ ಮತ್ತೆ ಸೃಷ್ಟಿಗೆ ಅವಕಾಶ ಇಲ್ಲದೆ ಆ ದೇಹ ಜರ್ಜರಿತಾಗಿ ಹೋದ್ಮೇಲೆನೆ ಮತ್ತೆ ಆಕಾಶಕ್ಕೆ ಸೇರುವ ಪ್ರಸಂಗ ಇದರಲ್ಲಿ ಲಕ್ಷಾಂತರ ಆಪ್ಷನ್ಸ್ ಇದೆ ನಮ್ಮ ಆಪ್ಷನ್ ಬರ್ಲಿಕ್ಕೆ ನಮ್ಮ ಕರ್ಮ ಸರಿಯಾಗಿದ್ರೆ ಮಾತ್ರ ಅದನ್ನೊಂದು ಹಸು ತಿನ್ನತ್ತೆ ಹಸುವಿನ ಹಾಲಿನಲ್ಲಿ ಸೇರುತ್ತೆ ಆ ಹಾಲಿನಿಂದ ಶರೀರಕ್ಕೆ ಹೋಗುತ್ತೆ ಆ ಶರೀರದಲ್ಲಿ ಗರ್ಭಕ್ಕೆ ಬೇಕಾದಂತಹ ಸಿದ್ಧತೆ ಆಗುತ್ತೆ ಸ್ತ್ರೀಯ ಪ್ರವಿಷ್ಟ ಉದರಂ ಹೆಣ್ಣಿನ ಗರ್ಭವನ್ನ ಪ್ರವೇಶ ಮಾಡಿದ ಮೇಲೆ ಕಲಲಂತ್ವಕರಾತ್ರೇಣ ಪಂಚರಾತ್ರೇಣ ಬುದ್ಬುಧಂ ದಶಾಹೇನ ತು ಕರ್ಕಂಧೂಷ್ಯಂಡಂ ವಾತಃ ಆ ಗರ್ಭ ಸೃಷ್ಟಿಯಾಗುವ ಮೊದಲ ದಿನದಲ್ಲಿ ಹೆಣ್ಣಿನ ಶರೀರದ ಭಾಗಗಳ ಜೊತೆಗೆ ಸೇರಿಕೊಂಡು ಐದು ದಿನಗಳಲ್ಲಿ ಪಂಚರಾತ್ರೇಣ ಬುದ್ಬುಧಂ ಒಂದು ಗೋಲಾಕಾರದ ಸಣ್ಣ ಮಾತ್ರೆ ತರ ಆಗುತ್ತೆ ಮೆತ್ತಗಿನ ನೀವು ಈ ಸೋಪಿನ ಬುರುಗನ್ನೆಲ್ಲ ರಾಶಿ ಹಾಕಿ ಒಂದು ಉಂಡೆ ಗಟ್ಟಿ ಮಾಡಿದ್ರೆ ಅದ್ ಹೇಗಿರುತ್ತೋ ಹಾಗೆ ಭೂದ್ಭುತದ ಹಾಗೆ ಅದು ರಾಶಿ ಬೀಳುತ್ತೆ ಅಂದ್ರೆ ನೊರೆಯ ರಾಶಿ ಆಮೇಲೆ ದಶಾಹೇತು ಕರ್ಕುನ್ ಕರ್ಕಂಧೂ ದಶ ಹತ್ತು ದಿವಸಗಳು ಕಳೆದ ಮೇಲೆ ಬೋರೆ ಹಣ್ಣಿನ ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ತತಃ ಪರಂ ಆಮೇಲೆ ಜರಾಯುವಿನಿಂದ ಅಂದ್ರೆ ತಾಯಿಯ ಗರ್ಭದಲ್ಲಿಯೇ ಒಂದು ರಕ್ಷಣಾ ಕವಚ ಅದಕ್ಕೆ ನಿರ್ಮಾಣ ಆಗುತ್ತೆ ನಿರ್ಮಾಣ ಆದಾಗ ಒಂದು ಸಣ್ಣ ಮಾಂಸದ ಮುದ್ದೆ ಆಗುತ್ತೆ ಅದು ಪಕ್ಷಿ ಆಗಿದ್ರೆ ಒಂದು ಮೊಟ್ಟೆಯ ಆಕಾರವನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಗರ್ಭದಲ್ಲಿ ಅಕ್ಕಿಯ ಶರೀರದಲ್ಲಿ ಗರ್ಭ ಆಗುದಾದ್ರೆ ಅದು ಮೊಟ್ಟೆಯ ಆಕಾರವನ್ನ ಪಡ್ಕೊಳ್ಳುತ್ತೆ ಉಳಿದಂತೆ ಆ ಸಸ್ತರಿ ಪ್ರಾಣಿಗಳಲ್ಲಿ ಯಾವುದ್ರಲ್ಲೇ ಆದ್ರೂ ಕೂಡ ಅದಕ್ಕೊಂದು ಗರ್ಭಚೀಲ ನಿರ್ಮಾಣ ಆಗುತ್ತೆ ಹೀಗೆ ನಿರ್ಮಾಣ ಆಗಿ ಒಂದು ಮಾಸ ಮಾಸಏನತ ಶಿರೋದ್ವಾಭ್ಯಾಹ್ವ ವಿಗ್ರಹ ನಖ ಲೋಮಾಸ್ಥಿ ಚರ್ಮಾಣಿ ಲಿಂಗ ಛಿದ್ರೋದ್ಭವ ಸ್ತ್ರೀಭಿ ಒಂದು ಮಾಸ ಆಗುವಾಗ ಆ ಬೋರೆ ಹಣ್ಣಿನ ಹಾಗೆ ಒಂದು ಸ್ವಲ್ಪ ಒಂದು ಅಂಡಾಕಾರದ ಚೂರು ಉದ್ದದ ಆ ಮೊಟ್ಟೆ ಹಾಗೆ ಇರುತ್ತೆ ಅದರ ಮೇಲ್ಭಾಗದಲ್ಲಿ ಒಂದು ತಲೆ ಬರುತ್ತೆ ಒಂದು ಸಣ್ಣ ಭಾಗ ಎಕ್ಸ್ಟ್ರಾ ಬರುತ್ತೆ ಹೊರಗಡೆ ಬಂದದ್ದದು ಒಂದು ಮಾಸಕ್ಕಾಗುವಾಗ ಶಿರೋ ಶಿರಹ ತಲೆ ಹುಟ್ಟತ್ತೆ ದ್ವಾಭ್ಯಂ ಎರಡನೇ ಮಾಸ ಆಗುವಾಗ ಬಾಹ್ವಂಗ್ರಿ ಬಾಹು ಅಂದ್ರೆ ತೋಳು ಅಂಗ್ರಿ ಅಂದ್ರೆ ಕಾಲು ಎರಡು ತೋಳು ಒಂದ್ ಸೈಡಲ್ಲಿ ಎರಡು ಕಾಲು ಅಂಗವಿಗ್ರಹ ಆಗ ಒಂದು ಈ ಮದುವೆ ಮನೆಯಲ್ಲೆಲ್ಲ ಹುಡುಗ ಹುಡುಗಿಗೆ ಏನೋ ಕೊಡುವಾಗ ಒಂದು ಇಟ್ಟಿರ್ತಾರೆ ಮರದ ತುಂಡು ಅದಕ್ಕೆ ಕಣ್ಣು ಮೂಗು ಬಾಯಿ ಎಂತದ್ದು ಇರುತ್ತೆ ಒಂದ್ ಮೇಲೊಂದು ಮಂಡೆ ಇರುತ್ತೆ ಕೈ ಒಂದು ಸೀಳಿರ್ತಾರೆ ಕಾಲು ಒಂದು ಹಿಗ್ ಸೀಳಿರ್ತಾರೆ ಹಂಗೆ ಇರುತ್ತೆ ಅಷ್ಟೇ ಇದು ಇದು ಮೆತ್ತಗಿರುತ್ತೆ ಅದು ಗಟ್ಟಿ ಇಡುತ್ತೆ ಅಷ್ಟೆ ಅದಕ್ಕೊಂದು ಸೀರೆ ಉಡಿಸಿ ಗಂಡು ಹೆಣ್ಣು ಅಂತ ಆ ಮದುವೆಯನ್ನು ಕೊಟ್ಟು ಕಳಿಸುವಂತ ಒಂದು ಸಂಪ್ರದಾಯ ಇಟ್ಕೊಂಡಿರ್ತಾರೆ ಅದೇ ತರ ಇದು ಒಂದು ಶರೀರವಾಗಿ ನಿರ್ಮಾಣ ಆಗುತ್ತೆ ನಿಧಾನಕ್ಕೆ ಮೂರು ತಿಂಗಳಾಗುವಾಗ ಆ ಬೆರಳುಗಳು ಉಳಿತಾ ಬರ್ತವೆ ಅಂದ್ರೆ ಮೊದಲು ಕಡ್ಡಿ ತರ ಇರುತ್ತೆ ಆಮೇಲೆ ಬೆರಳುಗಳು ಒಡಿತಾವೆ ಬೆರಳು ಹೊಡೆದು ಮೂರನೇ ತಿಂಗಳು ಕೊನೆಯಾಗುವಾಗ ನಖ ಲೋಮಾಸ್ಥಿ ದೇಹದ ಒಳಗೆ ಅಲ್ಲಿ ತನಕ ಒಂದು ಕೇವಲ ಮುದ್ದೆ ಆಗಿತ್ತು ಒಳಗಿನಿಂದ ಅಸ್ಥಿ ಅಸ್ಥಿ ಅಂದ್ರೆ ಮೂಳೆ ಮೂಳೆ ಹುಟ್ಟತ್ತೆ ನಖಗಳು ಉಗುರುಗಳು ಹುಟ್ಟುತ್ತವೆ ಲೋಮ ಆ ಚರ್ಮ ಚರ್ಮದ ಮೇಲೆ ಮೆತ್ತನೆಯ ರೋಮಗಳು ಹುಟ್ಟಿಕೊಳ್ತಾವೆ ಚರ್ಮ ಹೊರಗೆ ಹೊರಗಿನ ಚರ್ಮವು ಕೂಡ ನಿರ್ಮಾಣ ಆಗುತ್ತೆ ನಿರ್ಮಾಣ ಆಗಿ ಅದರ ಜೊತೆಗೆ ಈ ಎರಡೂವರೆ ತಿಂಗಳಾಗುವಾಗ ಅದರ ಹಾರ್ಟ್ ಬಿಟ್ ಶುರು ಆಗುತ್ತೆ ಅಲ್ಲಿ ತನಕ ಅದೊಂದು ಮುದ್ದೆ ಅಷ್ಟೇ ಅಲ್ಲಿ ಜೀವದ ಪ್ರವೇಶವೇ ಇರಲ್ಲ ಜೀವದ ಪ್ರವೇಶ ಜೀವದ ಪ್ರವೇಶ ಮೊದಲೇ ಆಗಿದೆ ಆದ್ರೆ ಆ ಜೀವ ಪ್ರವೇಶ ಆಗಿದೆ ಅನ್ನುವುದು ಗೊತ್ತಾಗುವುದು ಈ ಎರಡೂವರೆ ತಿಂಗಳು ಮೂರು ತಿಂಗಳು ಆಗುವ ಅಷ್ಟರಲ್ಲಿ ಅದು ಆ ಗರ್ಭದ ಧಾರಣೆಗೆ ಯೋಗ್ಯವಾಗಿ ಅಂದ್ರೆ ಮುಂದೆ ಬೆಳಿಲಿಕ್ಕೆ ಯೋಗ್ಯವಾದ ಸ್ಥಿತಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ ಕನ್ಫರ್ಮೇಶನ್ ಇರಲ್ಲ ಅದು ಉಳಿಯತ್ತೆ ಇಲ್ಲ ಇತ್ಯಾದಿಗಳು ಏನು ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ತಾಯಿ ತುಂಬಾ ಜಾಗ್ರತೆ ಮಾಡಬೇಕು ಅಂತ ಹೇಳುವುದು ಈ ಕಾರಣಕ್ಕೇನೆ ಅದು ತುಂಬಾ ಎಳೆಯದಾದ್ರಿಂದಾಗಿ ಶರೀರ ಏನಾದ್ರೂ ಚೂರು ಹೆಚ್ಚು ಕಮ್ಮಿ ಆಹಾರದಲ್ಲಿ ಅತ್ಯಂತ ಉಷ್ಣವಾದದ್ದು ಅತ್ಯಂತ ಶೀತವಾದದ್ದು ಅತ್ಯಂತ ಬಿಸಿಯಾದದ್ದು ಅತ್ಯಂತ ತಣ್ಣಗಿರುವಂತದ್ದು ಇಂತಹದ್ದನ್ನ ಸ್ವೀಕರಿಸಿ ಅಥವಾ ಅತ್ಯಂತ ಜಂಜಾಟದ ಓಡಾಟದ ದೇಹದ ಶ್ರಮಕ್ಕೆ ಕಾರಣ ಆಗುವಂತಹದ್ದು ಮಾಡಿದಾಗ ಅಲ್ಲಿ ಅದು ಜಾರುವ ಪ್ರಸಂಗ ಜಾಸ್ತಿ ಇರುತ್ತೆ ಚತುರ್ಭಿಹಿ ಧಾತವ ಪಂಚ ಚತುರ್ಬಿಹಿ ಅಂದ್ರೆ ನಾಲ್ಕನೇ ತಿಂಗಳಿಗಾಗುವಾಗ ಧಾತುಗಳು ಅಂದ್ರೆ ಉಳಿದಂತೆ ರಕ್ತ ಮಾಂಸ ಮಜ್ಜ ಮೇಧಸ್ಸು ಇತ್ಯಾದಿಗಳು ಪೂರ್ತಿ ಆಗುತ್ತೆ ಪಂಚ ಉದ್ಭವ ಆಗ ಮನಸ್ಸು ಪ್ರವೇಶ ಮಾಡುತ್ತೆ ಅದರ ಜೊತೆಗೆ ಹಸು ಬಾಯಾರಿಕೆ ಶುರುವಾಗುತ್ತೆ ಅಲ್ಲಿ ತನಕ ಅದಕ್ಕೆ ದೇಹದಲ್ಲಿ ಏನು ಬೇಕು ಬೇಡ ಎಂಥದ್ದು ಗೊತ್ತಿಲ್ಲ ಈಗ ಐದಾಗುವಾಗ ಅದರ ದೇಹದಲ್ಲಿ ಹೆಚ್ಚಿನ ಎಲ್ಲ ರಚನೆ ಆಗುತ್ತೆ ಯಾಕಂದ್ರೆ ಮನಸ್ಸು ಪ್ರವೇಶ ಮಾಡುದು ಕೊನೆಗೆ ಈ ದೇಹದ ಉಳಿದ ಎಲ್ಲ ಅಂಗಾಂಗಗಳು ಸಿದ್ಧವಾಯಿತು ಅಂದ ಮೇಲೆ ಮನಸ್ಸು ಪ್ರವೇಶ ಮಾಡುತ್ತೆ ಆ ಮನಸ್ಸು ಪ್ರವೇಶ ಮಾಡುವಾಗ ಆಗ ಹಸಿವಾಗುತ್ತೆ ಬಾಯಾರಿಕೆ ಆಗುತ್ತೆ ಅದಕ್ಕೋಸ್ಕರ ಅದು ಬೇಕು ಅಂತ ಆ ನೀರಳಿಕೆ ಇವುಗಳಿಗೆ ತಾನು ಕಂಗಾಲಾಗುತ್ತೆ ಷಡ್ಭಿಹಿ ಜರಾಯುಣ ಕುಕ್ಷೋ ಭ್ರಾಮ್ಯತಿ ದಕ್ಷಿಣೆ ಆರು ತಿಂಗಳಾಗುವಾಗ ಶಿಶು ಪೂರ್ತಿ ಗರ್ಭಶೀಲ ಅನ್ನೋದು ಇನ್ನೂ ಜೋರಾಗಿ ದೊಡ್ಡ ಆವರಣವನ್ನ ಪಡ್ಕೊಳ್ಳುತ್ತೆ ಅದು ಬಲಕ್ಕೆ ತಿರುಗುದು ಎಡಕ್ಕೆ ತಿರುಗುದು ಇತ್ಯಾದಿಗಳೆಲ್ಲ ಆವಾಗ ಹೆಚ್ಚು ಸ್ಪಷ್ಟವಾಗಿ ಶರೀರದ ಗುರುತು ಆ ತಾಯಿಯ ಗರ್ಭಕ್ಕೆ ಗೊತ್ತಾಗ್ತಾ ಇರುತ್ತೆ ಅದು ಒದಿಯುವುದು ಇತ್ಯಾದಿಗಳೆಲ್ಲ ಆಗುದು ಆ ಸಂದರ್ಭದಲ್ಲಿ ಹೆಚ್ಚು ಸಪ್ತಮೇ ಜನ್ಮ ಸ್ಮರತೆ ಋಷಿ ಏಳು ತಿಂಗಳಾಗುವಾಗ ಆ ಜೀವ ಒಳಗೆ ಇದ್ದವನು ಅತ್ಯಂತ ಯೋಗ್ಯನಾದ ಸಾಧಕನಾದ ಜೀವನಾಗಿದ್ರೆ ಮಾತ್ರ ಉಳಿದವರು ಎಲ್ರಿಗೂ ಅಲ್ಲ ಇದು ಅದಕ್ಕೆ ಋಷಿ ಅಂತ ಶಬ್ದ ಕೊಟ್ಟರು ಗತಾನಿ ಸ್ಮರತೆ ಋಷಿ ನಮ್ಗೆಲ್ಲ ಒದ್ದಾಟ ಅಷ್ಟೇ ಗರ್ಭ ಅಂದ್ರೆ ಏನ್ ಗೊತ್ತಾ ಅದು ಆ ಶಿಕ್ಷೆಯ ಒಂದು ವಿಧಿ ಜೀವ ಈ ಹಿಂದೆ ಮಾಡಿದ ಕರ್ಮಗಳನ್ನ ಅನುಭವಿಸ್ಲಿಕ್ಕಿರುವಂತಹ ಒಂದು ಕತ್ತಲೆಯ ಕೋಣೆ ಅನೇಕ ತರಹದ ಶಿಕ್ಷೆಗಳಿವೆ ಅದರಲ್ಲಿ ಒಂದು ಇದು ಕೂಡ ಒಂದು ಗರ್ಭಶೀಲ ವಾಸ ಅಂತ ಅನ್ನೋದು ಮಾತು ಪಯೋಧರ ಸನ್ನಪ್ಪಿ ಬಂತಿ ಸಾಧಕನಾದವನು ಮತ್ತೊಮ್ಮೆ ಗರ್ಭಶೀಲಕ್ಕೆ ಹೋಗಲ್ಲ ಅಂತ ಆ ಸಾಧನೆಯ ಫಲವನ್ನ ಹೇಳುತ್ತಾರೆ ಈ ಹೊತ್ತಿಗೆ ಏಳು ತಿಂಗಳಾಗುವಾಗ ಭೂಮಿಯಲ್ಲಿ ತಾನು ಹಿಂದೆ ಏನೇನು ಮಾಡಿದ್ದ ಯಾಕಾಗಿ ಈ ಶರೀರ ಬಂತು ಇದೆಲ್ಲವೂ ಕೂಡ ಅವನಿಗೆ ನೆನ್ಪಾಗಲಿಕ್ಕೆ ಶುರುವಾಗುತ್ತೆ ನಾನು ಇಂಥ ಕರ್ಮ ಮಾಡಿದ್ದಕ್ಕಾಗಿ ಈ ಗರ್ಭದಲ್ಲಿ ಬಂದಿದ್ದೇನೆ ಜಗತ್ಯಂ ಯಾನಿ ದೇವಸ್ಯ ಮಾಯೆಯಾ ಬಂಧಮಾತ್ಮನಃ ಭಗವಂತ ತನ್ನ ಇಚ್ಛೆಯಿಂದ ಸಂಸಾರ ಬಂಧನದಲ್ಲಿ ನನ್ನ ನಿಟ್ಟಿದ್ದಾನೆ ನಾನು ಇದನ್ನು ದಾಟಿ ಮುಂದಕ್ಕೆ ಹೋಗಬೇಕಾದ್ರೆ ಮುಂದೆ ಏನ್ ಮಾಡ್ಬೇಕು ಹಿಂದೆ ಆದದ್ದೆಲ್ಲ ನೆನಪಾಗಿ ಕರೆಕ್ಷನ್ ತಿದ್ದುಪಡಿ ನಾನು ಹಿಂದೆ ಯಾವುದಕ್ಕೋಸ್ಕರ ಈ ಕಷ್ಟ ಅನುಭವಿಸಿದ್ದೇನೆ ಮುಂದೆ ಈ ತಪ್ಪುಗಳಲ್ಲಿ ಯಾವುದನ್ನು ಮಾಡಬಾರದು ಅನ್ನೋದನ್ನ ಅವನು ಆಲೋಚನೆ ಮಾಡ್ತಾ ಇರ್ತಾನೆ ಮಾತುರ್ ಜಗ್ಧಾನ್ನಪಾನಾಭ್ಯ ಮೇಧೆ ತಾತುರ್ ಮೇಧೆ ತಾತುರ್ ಅಸಮ್ಮತ ಆಸ್ತೆ ವಿನ್ಮೂತ್ರ ಯೋಗ ಯೋಗರ್ತೆ ಸಜಂತುರ್ ಜಂತು ಸಂಭವೇ ತಾಯಿ ಸೇವಿಸುವ ಅನ್ನ ನೀರು ಇತ್ಯಾದಿಗಳಿಂದ ಅವನು ಬೆಳೀತಾನೆ ಆ ರೋಗಿ ದೇಹಕ್ಕೆ ಆ ಇವತ್ತಿನ ಭಾಷೆಯಲ್ಲಿ ಡ್ರಿಪ್ಸ್ ಹಾಕ್ತಾರಲ್ಲ ಅವ್ರು ಊಟ ಮಾಡಲ್ಲ ಆದ್ರೂ ಡ್ರಿಪ್ಸ್ ಹಾಕೋದ್ರಿಂದ ಹೇಗೆ ಅವನು ಬದುಕ್ತಾನೋ ಹಾಗೆ ಇದೊಂಥರ ಪ್ರಾಕೃತಿಕವಾದ ದೇವರು ಕೊಟ್ಟ ಡ್ರಿಪ್ ಗರ್ಭಶೀಲದಲ್ಲೇ ತಾಯಿಯ ಆಹಾರದಿಂದಲೇನೆ ಮಗುವಿಗೆ ಆಹಾರ ಹೋಗ್ತಾ ಇರುತ್ತೆ ಮಗುವಿಗೆ ಆಗ ಬಾಯಿಗೆ ಹಾಕಿ ತಿನ್ನುವುದು ಗೊತ್ತಿರಲ್ಲ ಅದಕ್ಕೆ ಬಾಯಿಗೆ ನೀರಾಗ್ಲಿ ಆಹಾರವಾಗ್ಲಿ ಹೋಗುವುದಿಲ್ಲ ತಾಯಿಯ ಗರ್ಭದಿಂದಲೇನೆ ಮಗುವಿನ ಗರ್ಭಕ್ಕೆ ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನು ಪ್ರಕೃತಿ ಸಹಜವಾಗಿಯೇ ಮಾಡಿರುತ್ತೆ ಇದು ಆ ಜೊತೆಗೆ ಏನಾಗುತ್ತೆ ಅಂದ್ರೆ ಆ ಮಗುವಿನ ದೇಹದಲ್ಲಿ ತಿಂದು ಹೊರಕ್ಕೆ ಹೋದ ಮಲಮೂತ್ರಗಳೆಲ್ಲವೂ ಕೂಡ ಅದೇ ಗರ್ಭಚೀಲದೊಳಗೆ ಉಳಿದು ಅದು ಅತ್ಯಂತ ಆ ಕ್ರೂರವಾದ ರೀತಿಯ ಕ್ರಿಮಿಗಳಿಂದ ಕೂಡಿದಂತಹ ಒಂದು ಜಲದ ನಿರ್ಮಾಣ ಆಗಿ ಅದರ ಒಳಗೆನೆ ಅದು ಒದ್ದಾಡ್ತಾ ಇರುತ್ತೆ ಹಾಗೆ ಒದ್ದಾಡುವಾಗ ನರಕ ಸದೃಶವಾದಂತಹ ಸಾವಿರಾರು ಸಾವಿರಾರು ಚೇಡುಗಳು ಮೆತ್ತನೆಯ ಚರ್ಮಕ್ಕೆ ನಿರಂತರವಾಗಿ ಕಚ್ಚುವ ಸ್ಥಿತಿಯಲ್ಲಿ ತಲೆ ಕೆಳಗೆ ಕಾಲು ಮೇಲೆ ಕೈಕಾಲುಗಳನ್ನ ಮಡಚಿ ತಾನು ಹೇಳಲಿಕ್ಕೂ ಆಗದೆ ಅಲುಗಾಡಿ ಇದರಿಂದ ತಪ್ಪಿಸಿಕೊಂಡು ಹೊರಗೆ ಹೋಗ್ತೇನೆ ಅಂತ ಅನ್ನುವ ಭಾವಕ್ಕೂ ಅವಕಾಶವಿಲ್ಲದೆ ಆ ಹಳ್ಳದಲ್ಲೇ ವಾಸ ಮಾಡುವಂತಹ ಕತ್ತಲೆಯ ಕೋಣೆಯ ವಾಸವನ್ನ ಇದನ್ನು ಕೇಳುವಾಗ್ಲಿ ಅನ್ಸುತ್ತೆ ಆ ಕಾಲಪಾನಿಯಂತಹ ಕ್ರೂರವಾದಂತಹ ಸೆರೆವಾಸದಲ್ಲಿ ಸಾವರ್ಕರ್ ಅಂತವರನ್ನ ಇಟ್ಟಿದ್ರೆ ಈ ಆಗ ಇನ್ನೂ ಬುದ್ಧಿ ಬೆಳೆದಿರುವುದಿಲ್ಲ ಅದು ಏನೋ ಸಹಿಸ್ಕೊಂಡು ಮರ್ತೋಗ್ಬಿಡ್ತದೆ ಆದ್ರೆ ಹೊರಗೆ ಬಂದ ಈ ಮನುಷ್ಯನಂತಹ ಶರೀರದಲ್ಲಿ ಇದ್ದಾಗ ಅಂತಹ ಕಷ್ಟವನ್ನ ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಅನುಭವಿಸಿದಾಗ ಎಂಥವನಾದ್ರೂ ಹುಚ್ಚಿ ಹಿಡಿದು ಸಾಯ್ತಾನೆ ಆಗ್ಲೂ ಅವರು ಅನಾಯಾಸವಾಗಿ ಬದುಕು ಹೊರಕ್ಕೆ ಬಂದು ಮತ್ತೆ ಮೊದಲಿನಂತೆ ಕಾರ್ಯತತ್ಪರರಾಗಿದ್ದಕ್ಕೆ ಅವ್ರು ಕೊಟ್ಟ ಕಾರಣ ಏನು ಅಂದ್ರೆ ನನ್ನನ್ನು ಇಷ್ಟು ಗಟ್ಟಿಯಾಗಿ ಉಳಿಸಿದ್ ಯಾವುದು ಅಂದ್ರೆ ಅವ್ರು ಹೇಳಿದ್ದು ಭಗವದ್ಗೀತೆ ಯಾಕೆಂದ್ರೆ ಅಚ್ಛೇದ್ಯೋ ಯಮದಾಖ್ಯೋ ಯಮಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತ ಸಾಣು ಅಚಲೋಯಂ ಸನಾತನಃ ಇದು ಯಾವಾಗ್ಲೂ ಇರುವಂತಹ ಜೀವ ಹೀಗೆ ಇವರು ಶರೀರಕ್ಕೆ ದಂಡನೆ ಕೊಟ್ಟರೆ ಜೀವಕ್ಕೇನಾಗಲ್ಲ ಅನ್ನೋದು ಮನಸ್ಸಿನಲ್ಲಿ ನಿರಂತರ ಧಾರಣೆ ಆಗಿದ್ದರಿಂದಾಗಿ ಪರಕ್ಕೆ ಬಂದ ಮೇಲೂ ಮತ್ತೆ ಮೊದಲಿನಂತೆ ಎಲ್ಲವನ್ನೂ ಕೂಡ ಮರಳಿ ಅವರು ಪಡೆಯುವುದು ಸಾಧ್ಯವಾಯಿತು ಈ ಗರ್ಭದಲ್ಲಿರುವ ಶರೀರ ಅತ್ಯಂತ ಕೋಮಲವಾದದ್ರಿಂದ ಹಸಿದ ಕ್ರಿಮಿಗಳ ಕಡಿತದಿಂದ ನವೆಯಾಗಿ ಸರ್ವಾಂಗದಲ್ಲಿ ಮತ್ತೆ ಮತ್ತೆ ಕ್ಲೇಷವನ್ನು ಅನುಭವಿಸ್ತಾನೆ ಹೀಗೆ ಕ್ಲೇಷಗೊಂಡು ಆಗಾಗ ಆ ಮಗು ಮೂರ್ಛೆ ಹೋಗ್ತಾನೆ ಇರುತ್ತೆ ಮತ್ತೆ ಎದ್ದೇಳುತ್ತೆ ಮತ್ತೆ ನೋ ಉಣುತ್ತೆ ಮತ್ತೆ ಮೂರ್ಛೆ ಹೋಗುತ್ತೆ ತಾಯಿ ಬಿಸಿ ತಿಂದ್ರೆ ಕಟು ತೀಕ್ಷ್ಣೋಷ್ಣವಣ ಕ್ಷಾರ ಕ್ಷಾರಾಮ್ಲಾದಿ ಬಿರ್ ಉದ್ಭಣೈ ಮಾತೃಭುತೈ ಉಪಸೃಷ್ಟ ಸರ್ವಾಂಗೋತ್ಥಿತ ವೇದ ಸಹ ತಾಯಿ ತನಗೇಗೋ ಸ್ವಲ್ಪ ರುಚಿ ನಾಲಿಗೆಗೆ ತಡಿಲಿಕ್ಕಾಗದೆ ಸ್ವಲ್ಪ ಜಾಸ್ತಿ ಉಪ್ಪು ತಿನ್ನೋಳಾದ್ರೆ ಜಾಸ್ತಿ ಖಾರ ತಿನ್ನೋಳಾದ್ರೆ ಇನ್ನು ಇಂಥದ್ದೇ ಬಗೆ ಬಗೆಯ ತೀಕ್ಷ್ಣ ರೂಪ ವಿದಾಹಿಯಾದಂತಹ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಿದ್ರೆ ಮಗುವಿಗೆ ಅದನ್ನು ತಡಿಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ರು ಕೂಡ ತಾಯಿ ತಿಂದದ್ದನ್ನೇ ತಿನ್ನುವ ಅನಿವಾರ್ಯ ಕಾರಣದಿಂದಾಗಿ ಹೊಟ್ಟೆಯಲ್ಲಿ ಉರಿ ಬರ್ತಾ ಇರುತ್ತೆ ದೇಹದೊಳಗೆ ಹೋದಾಗ ಅದು ಹಿಂಸೆ ಆಗ್ತಾ ಇರುತ್ತೆ ಹೇಳ್ಕೊಳ್ಲಿಕ್ಕಾಗದೆ ಎಲ್ಲ ಅಂಗಗಳಿಂದಲೂ ಕೂಡ ವೇದನೆಯನ್ನ ಮಗು ಅನುಭವಿಸುತ್ತೆ ಉಲ್ಬೇನ ಸಮೃತಿನ್ ಆಂತ್ರೈಶ್ಚ ಬಹಿರಾವೃತ ಒಳಗಿನಿಂದ ಈ ವೇದನೆಯ ಹೊರಗಿನಿಂದ ಅದರ ಕರುಳ ಬಳ್ಳಿ ಹಗ್ಗದ ಹಾಗೆ ಎಲ್ಲಾ ಕಡೆಗೆ ಕುತ್ತಿಗೆ ಕೈ ಕಾಲು ಸುತ್ತಾಕೊಂಡಿರುತ್ತೆ ಒಂಥರ ಸರಳ ಸರಪಳಿಯಲ್ಲಿ ಕಟ್ಟಿದ್ರಾದ್ರೂ ಕರೆಕ್ಟ್ ಇಲ್ಲಿಗೆ ಸುತ್ತಿದ್ದಾರೆ ಈ ಕೈಯನ್ನು ಮಾತ್ರ ಹೀಗೆ ಇಟ್ಕೊಂಡ್ರೆ ಆಗುತ್ತೆ ಆ ಕರುಳ ಬಳ್ಳಿ ಹೆಂಗ್ ಸುತ್ತತ್ತೆ ಅಂತನೂ ಗೊತ್ತಾಗಲ್ಲ ಕೈ ಕಾಲು ತಲೆ ಮೂಗು ಬಾಗಿ ಎಲ್ಲವನ್ನು ಒತ್ತಿ ಹಾಕ್ತಾ ಇರುತ್ತೆ ಇಂಥ ಸ್ಥಿತಿಯಲ್ಲೂ ಮಗು ತನ್ನ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಹಕ್ಕಿಯಂತೆ ಪರಾಧೀನನಾಗಿ ಅಸಮರ್ಥನಾಗಿ ತುಂಬಾ ತನ್ನ ಕ ಕಷ್ಟಕ್ಕೆ ಯಾರನ್ನ ತಾನು ಶರಣು ಹೋಗಬೇಕು ಅಂತ ಯೋಚಿಸತ್ತೆ ಅದರಲ್ಲಿ ಸಾಧಕನಾದ ಜೀವ ಸ್ಮರಣ ಹಿಂದಿನ ಎಲ್ಲ ಕರ್ಮಗಳನ್ನ ಅದಕ್ಕಾಗಿ ಕಾರಣವಾದ ತಪ್ಪು ಕೆಲಸಗಳನ್ನ ಸ್ಮರಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಪಶ್ಚಾತ್ತಾಪದಿಂದ ನಿಟ್ಟುಸಿರು ಬಿಡ್ತಾನೆ ಏಳನೇ ತಿಂಗಳು ಮುಗಿ ಅಂದ್ರೆ ಮುಗಿಯುವಷ್ಟರಲ್ಲಿ ಸ್ವಲ್ಪ ತಿಳುವಳಿಕೆಯ ಬಗ್ಗೆಯೂ ಕೂಡ ಜ್ಞಾನ ಶಕ್ತಿ ಗಟ್ಟಿಯಾಗುವುದರಿಂದ ಪ್ರಸವದ ವಾಯು ಮುಂದೆ ಏನ್ ಮಾಡುತ್ತೆ ಅನ್ನುದನ್ನ ಯೋಚನೆ ಯೋಚನೆ ಮಾಡುತ್ತಾ ಹೊರಗೆ ಬರಲಿಕ್ಕೆ ಕಾಯ್ತಾ ಇರ್ತಾನೆ ಅದರಲ್ಲಿ ಜ್ಞಾನಿಯಾದವನು ಏನ್ ಪ್ರಾರ್ಥನೆ ಮಾಡುತ್ತಾನೆ ಅನ್ನೋದನ್ನ ಗರ್ಭ ಪ್ರಾರ್ಥನೆ ಗರ್ಭ ಗರ್ಭಸ್ಥಿತನಾದ ಜೀವ ಪರಮಾತ್ಮನಲ್ಲಿ ಮಾಡುವ ಪ್ರಾರ್ಥನೆಯನ್ನ ಇಲ್ಲಿ ಹೇಳ್ತಾರೆ ತಸ್ಯೋಪನ್ನಂ ಅವಿರ್ಜಗದಿಚ್ಛಯಾತ್ತ ಲೀಲಾತನೋರ್ಭು ಸೋಹಂ ರಜಾಮಿ ಶರಣಂ ನಕುತೋ ಭಯಂ ಮೇ ಏನೇ ದ್ವಿಶಿಗ್ತಿರದರ್ಶ ಅದರ್ಶ ಸತೋನು ರೂಪ ಗರ್ಭಾರ್ಥ ಶಿಶುಜೀವ ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತಾನಂತೆ ಹೇ ಭಗವನ್ ನೀನು ಮೊರೆ ಹೊಕ್ಕವರನ್ನ ಕಾಪಾಡುವವನು ನಿನಗಿಷ್ಟ ಬಂದಂತೆ ಲೀಲೆಯಲ್ಲಿ ಅನೇಕ ಬಾರಿ ಇಳಿದು ಬರುವವನು ನಾವು ಜಾರಿ ಬಿದ್ದವ್ರು ಬರ್ಬೇಕು ಅಂತ ಬಂದದ್ದಲ್ಲ ಯಾರೋ ತಂದ್ ಹಾಕಿದರೆ ಈ ಗರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ನಮ್ಗೆ ಗೊತ್ತಿಲ್ಲ ಮುಂದೆ ಎಲ್ಲಿ ಹೋಗುದು ಯಾಕೆ ಈ ಸಮಯದಲ್ಲೇ ಇಲ್ಲಿಗೆ ಬಂದದ್ದು ಇದೇನು ಗೊತ್ತಿಲ್ಲ ನಾನು ಪರಮ ಪಾಪಿ ಇದ್ದೇನೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೆಪ್ಪ ಈ ಗರ್ಭವಾಸ ಅನ್ನೋದಕ್ಕೆ ಯಾಕೆ ಕೊಟ್ಟಿ ಅಂತ ನನ್ನ ಆಕ್ಷೇಪ ಇಲ್ಲ ನಾನು ಯಾವುದೋ ತಪ್ಪು ಮಾಡಿದ್ದನ್ನ ಈ ಕರ್ಮ ಮುಗಿದು ಹೋಯ್ತು ಅಳಿದು ಹೋಯ್ತು ಇದನ್ನ ಇನ್ನೊಮ್ಮೆ ಅನುಭವಿಸ್ಲಿಕ್ಕೆ ಇರುವುದಿಲ್ಲ ಅನ್ನುವ ಧೈರ್ಯದಿಂದಲೇ ಇದನ್ನ ನಾನು ಪ್ರೀತಿಯಿಂದ ನೀನು ಕೊಟ್ಟ ಎಲ್ಲ ಸುಖಗಳನ್ನು ಅನುಭವಿಸುವ ಹಾಗೆ ಈ ದುಃಖವನ್ನು ಅನುಭವಿಸ್ಲಿಕ್ಕೆ ತಯಾರಿದ್ದೇ ನಿನ್ನ ಪಾದಾರವಿಂದಗಳಿಗೆ ಶರಣಾಗಿದ್ದೇನೆ ಯಾವ ಭಯವೂ ಇಲ್ಲ ನಿನ್ನನ್ನ ಅನುಸರಿಸಿದವರಿಗೆ ಅನ್ನುವ ಮಾತು ಅದು ನನ್ನಲ್ಲಿ ನಿಜ ಆಗಲಿ ಅದಕ್ಕಾಗಿ ನಿನಗೆ ಮತ್ತೆ ಶರಣು ಬೆ ಬಂದಿದ್ದೇನೆ ಅಂತ ಹೇಳ್ತಾನೆ ಪಂಚಭೂತಗಳು ಇಂದ್ರಿಯಗಳು ಅಂತಃಕರಣಗಳು ಇವುಗಳು ಒಂದೊಂದು ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯ ರೂಪಗೊಳ್ಳುವುದಕ್ಕೆ ಬೇಕಾದ ರೀತಿಯಲ್ಲಿ ನೀನು ಕೆತ್ತಿ ಕೆಡವಿ ಸರಿಯಾದ ಆಕೃತಿಯನ್ನು ಕೊಟ್ಟಿರ್ತಿ ತಾಯಿ ತಿಂತಾಳೆ ಪೋಷಕವಾದ ಅಂಶಗಳನ್ನೇ ಉಪಯೋಗಿಸಬಹುದು ಆದ್ರೆ ಒಳಗೆ ಹೋದ ಜೀ ಆಹಾರ ಜೀವಕ್ಕೆ ಇಂತಹದ್ದೇ ರೀತಿಯ ಕಣ್ಣು ಮುಗು ಬಾಯಿ ಕಿವಿ ಇತ್ಯಾದಿ ಅಂಗಗಳನ್ನ ಮಾಂಸದ ಭಾಗಗಳನ್ನ ಅಲ್ಲಲ್ಲೇ ಪುಷ್ಟಿಯಾಗಿ ಸೇರಿಸ್ಬೇಕು ಅಂತ ಯಾರು ನೋಡ್ತಾರೆ ವಿಷ್ಣು ನಿಂ ಕಲ್ಪಯ ತು ತ್ವಷ್ಟ ರೂಪಾಣಿ ಪ್ರಜಾಪತಿರ್ ಧಾತ ಪ್ರಜಾಪತಿರ್ಧಾ ಗರ್ಭಂ ದೇ ತಕ್ಷ ಅನ್ನುವ ಹೆಸರಿನ ಸಂಕರ್ಷಣ ರೂಪ ಒಳಗಿನ ಕಣ್ಣು ಮೂಗು ಬಾಯಿಗಳನ್ನೆಲ್ಲ ಕೆತ್ತಿ ಆ ಶರೀರಕ್ಕೆ ಬೇಕಾದ ಮಾಂಸವನ್ನ ಮೆತ್ತಿ ಬೇಕಾದ ರೀತಿಯಲ್ಲಿ ಅದನ್ನ ಎತ್ತಿ ಹೊರಕ್ಕೆ ತಂದು ಬಿಟ್ಟು ಬಿಡ್ತಾನೆ ಆದ್ರೆ ಬಿಟ್ಟು ಬಿಡುವ ಹೊತ್ತಿನವರೆಗೆ ಒಳಗೆ ಏನಾಗಬೇಕು ಅಂತ ತಾಯಿಗೂ ಗೊತ್ತಿಲ್ಲ ತಂದೆಗೂ ಗೊತ್ತಿಲ್ಲ ದೇಹದ ಈ ಭಾಗವನ್ನ ಹೀಗೆ ಹೀರ್ಬೇಕು ಅನ್ನೋದು ನನ್ನ ಕೈಯಲ್ಲಿಲ್ಲ ಪುಣ್ಯ ಪಾಪಗಳ ಕರ್ಮಕ್ಕೆ ಅನುಗುಣವಾಗಿ ಹಿಂದೆ ಯಾರದ್ದಾದ್ರೂ ಕಣ್ಣು ತೆಗೆದಿದ್ದ ಅಂದ್ರೆ ಕಿವಿ ಊದಿ ಏನೋ ಮಾಡಿ ಹಾಳು ಮಾಡಿದ್ದ ಅಂದ್ರೆ ಹುಟ್ಟುವಾಗ್ಲೇ ಕೆಪ್ಪಾಗಿ ಹುಟ್ಟುತ್ತೆ ಹುಟ್ಟುವಾಗ್ಲೆ ಕುರುಡಾಗಿ ಹುಟ್ಟುತ್ತೆ ಅಥವಾ ಕೈಕಾಲು ಸಟೆದುಕೊಂಡು ಯಾವುದೋ ತಪ್ಪಿಗೆ ಶಿಕ್ಷೆಯಾಗಿ ಇನ್ನೊಬ್ಬರ ಜೀವಕ್ಕೆ ತೊಂದರೆ ಕೊಟ್ಟದ್ದನ್ನ ಅಲ್ಲಿಯೂ ಅವನು ಅನುಭವಿಸಲೇಬೇಕಾಗತ್ತೆ ಹೀಗೆ ನೀನು ನನ್ನ ಜೊತೆಗೆ ಇದ್ದಿ ಅವನು ಆ ಸಾಧಕ ಜೀವ ಆ ಪರಮಾತ್ಮ ಒಟ್ಟಿಗೆ ಇದ್ದು ತನ್ನ ಎಲ್ಲ ಇಂದ್ರಿಯಗಳಿಗೆ ರಚನೆಯರಿಗೆ ಬೇಕಾದ ಕಾರ್ಯವನ್ನು ಮಾಡುದು ಅವ್ನು ನೋಡ್ತಾ ಹೇಳ್ತಾನೆ ನೀನ್ ನನ್ ಜೊತೆಗೆ ಇದ್ದಿ ಆದ್ರೆ ನಿನಗೆ ಯಾವ ವಿಕಾರವೂ ಇಲ್ಲ ನಾನು ಮಾತ್ರ ಈ ಗರ್ಭಚೀಲದಲ್ಲಿ ಒದ್ದಾಡ್ತಾ ಇದ್ದೇನೆ ನೀನ್ ನನ್ ಜೊತೆಗೆ ನೋಡ್ಕೊಂಡು ಆರಾಮವಾಗಿ ನನ್ನ ಜೊತೆಗೆ ಆಟ ಆಡ್ಲಿಕ್ಕೆ ಅಥವಾ ನನ್ನ ಜೊತೆಗಿನ ಆ ಒಡನಾಟಕ್ಕಾಗಿ ಇಷ್ಟು ಸಹಾಯ ಮಾಡ್ಲಿಕ್ಕೆ ನನ್ನ ಹೃದಯದಲ್ಲಿ ಗೋಚರಿಸಿ ನನ್ನನ್ನು ಉದ್ಧರಿಸ್ಲಿಕ್ಕೆ ಬಂದಿದ್ಯಲ್ಲ ಏ ನಿರ್ಮಲ ಜ್ಞಾನ ರೂಪನಾದಂತಹ ವಿಕಾರರಹಿತನಾದಂತಹ ದೋಷ ದೂರನಾದಂತಹ ಓ ಭಗವಂತನೇ ನಿನಗೆ ನನ್ನ ದೊಡ್ಡ ನಮಸ್ಕಾರ ಅಂತ ಆ ಜೀವ ಪರಮಾತ್ಮ ನನ್ನ ಪ್ರಾರ್ಥನೆ ಮಾಡುತ್ತೆ ನನ್ನ ಇಂದ್ರಿಯಗಳನ್ನು ಸತ್ವಾದಿ ಗುಣಗಳಿಂದ ಕೂಡಿ ಶಬ್ದಗಳನ್ನ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಶಕ್ತಿಯಾಗಿ ನೀನೇ ಬಿಂಬನಾಗಿ ನಿಂತಿದ್ದಿ ನಾನು ಪ್ರತಿಬಿಂಬನಾಗಿ ಪಂಚಭೂತದಿಂದ ನಿರ್ಮಾದವಾದ ನಿರ್ಮಾಣಗೊಂಡ ಈ ಶರೀರದಲ್ಲಿ ನಿನ್ನ ಜೊತೆಗೆ ಇರುವುದರಿಂದ ನಾನು ಪ್ರಕೃತಿ ಮತ್ತು ಪುರುಷರ ನಡುವಿನ ಅಂತರವನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ ನೀನು ಪ್ರೇರಕ ನಾನು ಪ್ರೇರ್ಯ ನಾನು ಬದ್ಧ ನೀನು ಸ್ವತಂತ್ರ ಹೀಗೆ ನನ್ನ ಬಳಿಯೇ ನೀನು ಇದ್ದು ಎಲ್ಲರಿಗಿಂತ ಶ್ರೇಷ್ಠನಾದ ನಿನಗೆ ನಾನು ಒಂದೇ ಪರಂ ಪ್ರಕೃತಿ ಪೂರುಷಯೋ ಮತ್ತೆ ಮತ್ತೆ ನೀನು ಈ ಪ್ರಕೃತಿಯನ್ನ ಮೀರಿದವನು ನಾವು ದೇವರನ್ನ ಹೇಗೆ ಪ್ರಾರ್ಥನೆ ಮಾಡ್ತೇವೋ ಹಾಗೆ ನಮಗೆ ಫಲ ಸಿಗುತ್ತೆ ಈ ಪ್ರಕೃತಿಯನ್ನ ಮೀರಿದವನು ಅಂತ ಪರಮಾತ್ಮನ ಚಿಂತನೆ ಮಾಡಿದ್ರೆ ನಾವು ಕೂಡ ಈ ಪ್ರಕೃತಿಯನ್ನ ಮೀರ್ಲಿಕ್ಕಾಗತ್ತೆ ನೀನು ಈ ಶಬ್ದ ಸ್ಪರ್ಶ ರೂಪರ ಸಗಂಧಗಳ ದಾಳಿಗೆ ಒಳಗಾಗದವನು ಅಂತ ಅವನನ್ನು ಚಿಂತಿಸಿದ್ರೆ ನಮ್ಗೂ ಉಂಟಾಗುವ ಶಬ್ದ ಸ್ಪರ್ಶ ರೂಪರ ಸಗಂಧಗಳ ತೊಂದರೆಗಳಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳಿಕ್ಕಾಗುತ್ತೆ ನೀನು ಯಾವುದೇ ವಿಕಾರಗಳಿಲ್ಲದವನು ಅಂತ ನಾವು ಚಿಂತಿಸಿದ್ರೆ ನಮ್ಮಲ್ಲಿರುವ ವಿಕಾರಗಳನ್ನು ಕೂಡ ನಮ್ಗೆ ಕಳ್ಕೊಳ್ಳಿಕ್ಕೆ ಶಕ್ತಿ ಬರುತ್ತೆ ಹಾಗಾಗಿ ನಿನ್ನ ಇಚ್ಛೆಯಿಂದಲೇನೆ ಈ ತ್ರಿಗುಣಗಳ ಪ್ರಭಾವದಿಂದ ಉಂಟಾದ ಕರ್ಮಗಳ ನಿಮಿತ್ತ ಈ ಸಂಸಾರದ ಮಾರ್ಗದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ಇದ್ದೇನೆ ಇದು ಮುಗಿಯುವುದಲ್ಲ ಆದ್ರೆ ನಿನ್ನ ಜೊತೆಗಿರುವುದ್ರಿಂದ ಎಷ್ಟು ಸರ್ತಿ ಬೇಕಾದ್ರೂ ಬರ್ಲಿ ನಿನ್ನ ಎಚ್ಚರ ನನಗಿದ್ರೆ ಇಂಥ ಕಷ್ಟ ನೂರು ಬರ್ಲಿ ಕುಂತಿ ಪ್ರಾರ್ಥನೆ ಮಾಡ್ತಾಳಲ್ಲ ಹಾಗೆ ಮಹ ವಿಪದ ಸಂತುನ ನಶ್ವತ್ ತತ್ರ ತತ್ರ ಜಗತ್ಪತೆ ಎಷ್ಟು ಕಷ್ಟ ಬೇಕಾದ್ರೂ ನೀನ್ ಕೈ ಹಿಡಿದುಕೊಂಡು ಅದು ಬರ್ತಾ ಇದೆ ಅಂದ್ರೆ ನಾನು ಅದನ್ನ ಮೆಟ್ಟಿಕೊಂಡು ಗಟ್ಟಿಯಾಗಿ ಮುಂದೆ ನಡೀಲಿಕ್ಕೆ ಸಿದ್ಧನಿದ್ದೇನೆ ಆದ್ರಿಂದಾಗಿ ನಷ್ಟ ಸ್ಮೃತಿ ಪುನರಯಂ ಪ್ರವಣೀತ ಲೋಕೋ ಯುಕ್ತಿಯ ಕಯಾ ಮದನು ಮಹದನುಗ್ರಹ ಮಂತರೇಣ ಒಂದೇ ಒಂದು ಪ್ರಾರ್ಥನೆ ಏನು ಅಂದ್ರೆ ಈ ಅತಿಯಾದ ಕ್ಲೇಶದಿಂದ ನಿನ್ನ ಸ್ಮರಣೆ ನಷ್ಟವಾಗಬಹುದು ತುಂಬಾ ಕಷ್ಟ ಬಂದಾಗ ದೇವ್ರು ಮರ್ತು ಹೋಗುತ್ತೆ ಆದ್ರೆ ಅದೊಂದು ಮಾತ್ರ ನನಗಾಗದಂತೆ ಎಷ್ಟೇ ಕಷ್ಟ ಬಂದಾಗ್ಲೂ ಅತಿ ಕ್ಲೇಷದಿಂದ ನಿನ್ನ ಸ್ಮರಣೆ ತಪ್ಪಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನು ಬೀಳಬಾರದು ಅದಕ್ಕಾಗಿ ಅವನು ಕೇಳ್ತಾನಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಾನೆ ಅಂದ್ರೆ ನನಗೆ ಮಹಾತ್ಮರಾದ ಗುರುಗಳ ಅನುಗ್ರಹ ತಪ್ಪಿಸ್ಬೇಡ ಮರ್ತು ಹೋಗ್ಬೋದು ಈ ಸೂತಿಕಾ ವಾಯು ಅಂತ ಏನಿದೆ ದೇಹದಲ್ಲಿ ಅದು ಎಲ್ಲ ಹಿಂದಿನಲ್ಲಿ ತನ್ನ ಮರೆಸಿ ಬಿಡುತ್ತೆ ಈ ಕಷ್ಟಗಳನ್ನ ಭಗವಂತನ ಸ್ಮರಣೆಯನ್ನು ಎಲ್ಲನೂ ಮರೆತು ಬಿಡುತ್ತೆ ಆದ್ರೆ ಒಳ್ಳೆ ಗುರುಗಳನ್ನು ಸಿಗುವ ಹಾಗೆ ಮಾಡು ಆ ಸಿಗುವ ಗುರುಗಳಿಂದ ನನಗೆ ಸಿಗುವ ಜ್ಞಾನ ನನ್ನ ಅಂತರಂಗದ ಸತ್ಯವನ್ನ ತಿಳಿಲಿಕ್ಕೆ ಬೇಕಾದ ಶಕ್ತಿಯನ್ನ ಕೊಡಲಿ ನನಗೆ ನೀನೇ ಗುರುವಾಗಿ ಸಿಗು ಅಷ್ಟು ದೊಡ್ಡವನಲ್ಲದೇ ಇದ್ರೆ ನಿನ್ನನ್ನು ಹೊತ್ತ ಗುರುಗಳನ್ನ ನನಗೆ ಕೊಡು ಆ ಮೂಲಕ ನಿನ್ನ ಅನುಗ್ರಹ ಮಹದನುಗ್ರಹಂ ಅಂತರೇಣ ಯಾವ ಯುಕ್ತಿಯಿಂದ ನಾನು ಈ ಸಾಂಸಾರಿಕ ಪಥಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೋ ಅಂತಹ ದಾರಿಯನ್ನ ನನಗೆ ಕಲ್ಪಿಸು ನೀನು ಯಾವಾಗ್ಲೂ ಸುಖ ಪರಿಪೂರ್ಣ ಚರಾಚರವಾದ ಈ ಪ್ರಪಂಚದಲ್ಲಿ ಅನಂತ ರೂಪಗಳನ್ನು ತೊಟ್ಟು ಓಡಾಡುವಂಥವನು ನಾನು ಬಂಧಕ ಪ್ರಾರಬ್ಧ ಕರ್ಮದ ಕಂಟಿಗೆ ಸಿಕ್ಕಿ ಹಾಕಿಕೊಂಡು ಮತ್ತೆ ಮತ್ತೆ ಇದೇ ತ್ರಿದಿವ ನಿರಯ ಭೂ ಸ್ವರ್ಗ ನರಕ ಭೂಮಿ ಅನ್ನುವ ಚಕ್ರದಲ್ಲಿ ಸುತ್ತಾಡುವವ ಸರ್ವ ಪುರುಷಾರ್ಥಗಳಿಗೆ ಸಾಧನವಾದ ಈ ಶರೀರವನ್ನು ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ನಾನೇನು ಅನುಭವಿಸ್ತಾ ಇದ್ದೇನೆ ಅನುಭವಿಸಿ ಮುಂದೆ ಹೋಗುವಾಗ ತ್ರಿಕಾಲ ಜ್ಞಾನವನ್ನ ನನಗೆ ಕೊಟ್ಟು ನನ್ನ ತಾಪತ್ರಯವನ್ನು ನೀನು ಶಮನ ಮಾಡು ಅಂತ ಮತ್ತೆ ಮತ್ತೆ ಬೇಡಿ ಬೇಡಿ ನಿನ್ನ ತಾಪತ್ರಯೋಪಶಮನಾಯ ವಯಂ ಭಜೇಮ ತ್ರಯ ತಾಪ ಅಂದ್ರೆ ದೋಷಗಳು ಪಾಪಗಳು ಇದು ಮೂರನ್ನ ಕಳೆಯುವಂತಹ ಶಕ್ತಿ ನೀನಾಗಿ ನನಗೆ ಸಿಕ್ಕು ಹೀಗೆ ತುಂಬಾ ರೀತಿಯ ಪ್ರಾರ್ಥನೆಗಳನ್ನ ಆ ಜೀವ ಆ ಭಗವಂತನ ಉಪಕಾರವನ್ನೆಲ್ಲ ಸ್ಮರಿಸುತ್ತೆ ನೀನು ಮಾಡಿದ ಉಪಕಾರವನ್ನ ನಾನು ನೆನೆಯುವುದೇ ಕಷ್ಟ ನೆನೆದ ಮೇಲೆ ಅದಕ್ಕೆ ಪ್ರತಿಯಾಗಿ ನಿನಗೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಳ್ಳುವುದು ಇನ್ನೂ ಕಷ್ಟ ನಾನೇನ್ ಮಾಡ್ತೇನೆ ಅಂದ್ರೆ ಸ್ವೇನೈವ ತುಷ್ಯತು ಕೃತೇನ ಸ ದೀನನಾಥ ಕೋ ನಾಮ ದಿನಾ ಅಂಜಲಿ ಅಸ್ಯ ಕುರಿಯಾತ್ ಕೈ ಮುಗಿಯುವುದೊಂದು ಬಿಟ್ರೆ ನೀನು ಮಾಡಿದ ಉಪಕಾರಗಳ ಸರಮಾಲೆಗೆ ನಾನು ಯಾವ ರೀತಿಯ ಮಾಲೆಯನ್ನು ಕೊಡಲಿ ಕೈ ಮುಗಿಯುದೇ ನಿನಗೆ ಮಾಲೆ ಕೈ ಮುಗಿಯುವುದೇ ನಿನ್ನ ದೊಡ್ಡ ಸೇವೆ ಇದು ಬಿಟ್ರೆ ಬೇರೆ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ ನನ್ನಲ್ಲಿ ನೀನು ನಿಂತು ಮಾಡಿದ ಕೃತಿಗಳಿಂದಲೇ ಸಂತುಷ್ಟನಾಗಬೇಕು ನಾನು ನಿನಗೋಸ್ಕರ ಒಂದು ಪ್ರತ್ಯೇಕವಾದ ಕೃತಿ ಮಾಡುತ್ತೇನೆ ಅಂತ ಅನ್ನುವ ಶಕ್ತಿ ನನಗಿಲ್ಲ ಯಾಕೆಂದ್ರೆ ನನ್ನೊಳಗೆ ನನ್ನ ಕೈಯಲ್ಲಿ ನನ್ನ ಮೈಯಲ್ಲಿ ನನ್ನ ಕಣ್ಣಲ್ಲಿ ನನ್ನ ಮೂಗಲ್ಲಿ ನನ್ನ ಬಾಯಿಯಲ್ಲಿ ಪ್ರತಿಯೊಂದರಲ್ಲೂ ನಿಂತು ಕೆಲಸ ಮಾಡಿಸುವವನು ನೀನೇ ಆದ್ರಿಂದಾಗಿ ಆ ಸೇವೆಯನ್ನ ನೀನೇ ತಗೊಳ್ಬೇಕು ಹೀಗೆ ನಾನೀಗ ದುಃಖಕರವಾದ ಈ ಗರ್ಭವಾಸವನ್ನು ಅನುಭವಿಸ್ತಾ ಇದ್ದೇನೆ ಇದನ್ನ ಈಗಲೇ ಬಿಟ್ಟು ಹೊರಗೆ ಹೋಗ್ತೇನೆ ಅಂತಲೂ ಹೇಳಲ್ಲ ಇದನ್ನ ಅನುಭವಿಸ್ಬೇಕಾದದನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ತಪ್ಪಿಸಿಕೊಳ್ಳಲಿಕ್ಕೆ ಹೋದ್ರೆ ಮತ್ತೊಮ್ಮೆ ಗರ್ಭವಾಸದಲ್ಲಿ ಬರ್ಲೇಬೇಕು ಪೋಸ್ಟ್ಪೋನ್ ಆಗುತ್ತೆ ಹೊರತು ಕ್ಯಾನ್ಸಲ್ ಆಗಲ್ಲ ಆದ್ರಿಂದಾಗಿ ನಾನು ಇಲ್ಲೇ ಪೂರ್ತಿ ಕಳಿಲಿಕ್ಕೆ ಇಷ್ಟಪಡ್ತೇನೆ ನೀನು ಆ ಈಗ ಹೊರಗೆ ಹಾಕ್ತೇನೆ ಅಂತಂದ್ರು ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಗರ್ಭಾನ್ನ ಜಿಗನಿಷೆ ನಿರ್ಜಿಗಮಿಷೆ ಕೂಪೆ ಇಲ್ಲಿ ನಿನ್ನ ನೆನಪಾಗುವುದಕ್ಕೆ ಕಾರಣವಾದ ಅಂಶವಾದ್ರೂ ಇದೆ ಇಲ್ಲಿ ಹೊರಗೋದ್ರೆ ಇದಕ್ಕಿಂತ ಕೆಟ್ಟ ಅಂಧಕೂಪ ಅದು ಅಲ್ಲಿ ಬಿದ್ರೆ ನೀನು ಮರ್ತೋಗ್ತಿ ಇಲ್ಲಿ ನೀನಾದ್ರೂ ನೆನಪಿರ್ತಿ ಅಲ್ಲಿ ಬಂದ ತಕ್ಷಣ ಹೊಸ ಕಣ್ಣನ್ ಹೊಸ ಪ್ರಪಂಚವನ್ನ ಕಂಡು ಪಿಳಿ 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 ಅಂತ ಬಿಟ್ಟುಕೊಂಡು ಎಲ್ಲರೂ ಬಂದು ಅಲೆಲೆ ಎಂದ ತಕ್ಷಣ ಇವನು ಮಗು ಮಗು ನಗ್ತಾ ಇರುತ್ತೆ ಅದು ಮೈ ಮರ್ತಿರುತ್ತೆ ಜನರು ಕೂಡ ಅದನ್ನ ತಮ್ಮ ಆಸಕ್ತಿಕರವಾದ ವಿಷಯ ಅಂತ ಅದನ್ನ ಎತ್ತಿಕೊಂಡು ಓಡಾಡ್ತಾ ನೋಡು ಅವನು ಒಳ್ಳೆಯವನು ಅವ್ನು ನಂಬವನು ಇವ್ ನಂಬವನಲ್ಲ ಅಂತ ಬೇಡವಾದ ಬುದ್ಧಿಯನ್ನೆಲ್ಲ ಚಿಕ್ಕ ಮಕ್ಳು ಇರುವಾಗ ಎಲ್ಲವನ್ನೂ ನೋಡಿ ನಗ್ತಾ ಇರುತ್ತೆ ಅವ್ರು ಕೆಟ್ಟವರು ಒಳ್ಳೆಯವ್ರಂತ ಏನು ಗೊತ್ತಾಗಲ್ಲ ಅದಕ್ಕೆ ಎಲ್ಲರಲ್ಲೂ ಆನಂದವನ್ನ ಕಾಣ್ತಾ ಇರುತ್ತೆ ದೊಡ್ಡದಾಗ್ತಾ ಆಗ್ತಾ ಇದ್ದಾಗೆ ಅವರನ್ನು ನೋಡಿ ನಗಬಾರ್ದು ಇವ್ರನ್ನ ನೋಡಿ ಮಾತ್ರ ನಗಬೇಕು ಅವ್ರು ಕೊಟ್ರೆ ಹೋಗ್ಬಾರ್ದು ಇವ್ರು ಬಿಟ್ರೆ ಬರಬಾರ್ದು ಅಂತ ನಾವೇ ಒಂದಿಷ್ಟು ಬುದ್ಧಿಯನ್ನ ಕಲಿಸಿ ಚಕ್ರದ ಸುತ್ತುವಿಕೆಗೆ ಮತ್ತಷ್ಟು ಒತ್ತು ಕೊಡುವಂತಹ ಕೆಲಸವನ್ನ ನಾನು ನೋಡ್ತಾ ಇದ್ದೇನೆ ಆದ್ದರಿಂದ ನಾನು ನಿಶ್ಚಿಂತನಾಗಿ ನಿನ್ನನ್ನು ಹೃದಯದಲ್ಲಿ ಧಾರಣೆ ಮಾಡಿ ಅನಿಮಿತ್ತವಾದ ಬಂಧುವಾದ ನಿನ್ನನ್ನು ನನ್ನ ಅಜ್ಞಾನದಿಂದ ಎಲ್ಲಾದ್ರೂ ಕೆಲ ಕಾಲ ಮರೆತಿದ್ರೆ ಅದನ್ನ ಮರೆ ಮರೆಯದ ಸ್ಥಿತಿಯನ್ನ ನನಗೆ ಕಲ್ಪಿಸಿ ನನ್ನನ್ನು ಮುಕ್ತಗೊಳಿಸು ನನಗೆ ಅನೇಕ ಜನ್ಮಗಳಿಗೆ ಕಾರಣವಾದ ಅನರ್ಥಗಳಿಂದ ಮತ್ತೊಮ್ಮೆ ಈ ಸಂಸಾರದ ವ್ಯಸನ ಬರಬಾರದು ಅಂತ ಕೇಳಿಕೊಳ್ತೇನೆ ಅಂತ ಹೀಗೆ ಹೇಳಿದಾಗ ಭಗವಂತ ಅವನಿಗೆ ಅನುಗ್ರಹದ ಮಾತಾಡ್ತಾನೆ ಜ್ಞಾನಿಯಾದವನು ಈ ಗರ್ಭದಿಂದ ಹತ್ತು ತಿಂಗಳಾಗುವ ತನಕವು ಒಂಬತ್ತು ಮುಗಿಯುವ ತನಕವು ಹೊರಗೆ ಬರಲಾರೆ ಅಂತ ನಿಶ್ಚಯ ಮಾಡಿ ಕೂತು ಅವನು ಹೊರಗೆ ಬರುದಿಲ್ಲ ಅಂದ್ರೆ ಬರುದೇ ಬೇಡ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಕೂತು ಬಿಡುತ್ತಾನೆ ಗಜಗರ್ಭ ಆಗ ದೇವರು ಇದ್ದಕ್ಕಿದ್ದಂತೆ ಸದ್ಯ ಕ್ಷಿಪತ್ಯವಾಚೀನಂ ಪ್ರಸೂತ್ಯೈ ಸೂತಿ ಮಾರುತ ಸೂತಿ ಮಾರುತ ಅಂದ್ರೆ ಆ ಸೂತಕದ ವಾಯು ಆ ಹುತ್ತೆ ಬೇಕಾದ ಒಂದು ಗಾಳಿ ಒಳಗಿನಿಂದ ಜೀವವನ್ನ ದೇಹ ಸಹಿತವಾಗಿ ಹೊರಕ್ಕೆ ಎಸಿತಾನೆ ಕೆಳಮುಖವಾಗಿ ಅವನನ್ನು ಹೊರಕ್ಕೆ ಎಸಿತಾನೆ ಕೆ ತಲೆ ಕೆಳಗಾಗಿ ಪ್ರಸವ ವಾಯುವಿನ ಆಘಾತದಿಂದ ಹೊರಕ್ಕೆ ಬಂದಾಗ ಜನ್ಮ ಜನ್ಮಾಂತರದಲ್ಲಿ ಪಡೆದಿದ್ದ ಎಲ್ಲಾ ನೆನಪುಗಳನ್ನ ಕ್ಷಣಾತ್ರದಲ್ಲಿ ಕಳ್ಕೊಂಡ್ ಬಿಡ್ತಾನೆ ವಿನಿಷ್ಕ್ರಾಮತೆ ಕಚ್ರೇಣ ನಿರುಚ್ಛಾಸೋ ಗತ ಸ್ಮೃತಿ ಎಲ್ಲ ಸ್ಮೃತಿ ಹೋಗುತ್ತೆ ಉಸಿರು ನಿಂತಿರುತ್ತೆ ಆ ಬಹಳ ಕಷ್ಟದಿಂದ ಹೊರಕ್ಕೆ ಬರುತ್ತೆ ಬಂದ ಮೇಲೆ ಅಲ್ಲಿ ತನಕ ತಾಯಿಯ ಗರ್ಭದಿಂದಲೇ ಆ ನಾಳದಿಂದಲೇ ಎಲ್ಲ ಸಿಗ್ತಾ ಇದ್ದವನಿಗೆ ಆ ಜಾತಕರ್ಮವನ್ನು ಮಾಡುವುದಕ್ಕಾಗಿ ನಾಳವನ್ನು ಛೇದಗೊಳಿಸಿದಾಗ ಇದ್ದಕ್ಕಿದ್ದಾಗೆ ಆ ಸರಬರಾಜು ಆಗ್ತಾ ಅದು ನಿಂತೋಯ್ತಲ್ಲ ಬೇಕು ಅನ್ಸುತ್ತೆ ಗಾಳಿ ಬೇಕು ನೀರು ಬೇಕು ತಿನ್ಲಿಕ್ ಬೇಕು ಅಂತ ಅನ್ಸುತ್ತೆ ಆವಾಗ ಪ್ರಯತ್ನ ಮಾಡುತ್ತೆ ಮೂಗು ಬಾಯಿಗಳೆಲ್ಲ ಕೆಲಸ ಮಾಡುತ್ತೆ ನೆಲದಲ್ಲಿ ತಾಯಿಯ ಆ ಶರೀರದಿಂದ ಹೊರಕ್ಕೆ ಬಂದಾಗ ಹುಳುವಿನಂತೆ ನೆಲದಲ್ಲಿ ತೆವಳತಾನೆ ಜ್ಞಾನ ಇಲ್ಲದ ಅಜ್ಞಾನ ಅವಸ್ಥೆಯಲ್ಲಿ ಬಿದ್ದು ಜೋರಾಗಿ ಅಳ್ತಾನೆ ಅತ್ತಾಗ ಎಲ್ರು ನಗ್ಲಿಕ್ ಶುರು ಮಾಡುತ್ತಾರೆ ಅಲ್ಲಿ ತನಕ ಎಲ್ರು ಅಳ್ತಾ ಇರ್ತಾರೆ ಅಯ್ಯೋ ಮಗು ಅಳ್ತಾ ಇಲ್ಲರಿ ಮಗು ಅಳ್ತಾ ಇಲ್ಲರಿ ಅಂತ ಅವ್ರು ಅಳ್ತಾ ಇರ್ತಾರೆ ಮಗು ಅಳ್ಳಿಕ್ ಶುರು ಆದ್ರೆ ಅವಾಗ ಹಬ್ಬ ಈಗ ಪರವಾಗಿಲ್ಲ ಉಸಿರಾಡ್ಲಿಕ್ಕೆ ಅದಕ್ಕೆ ಅಭ್ಯಾಸ ಆಯ್ತು ಅಂತ ಸಂತೋಷ ಪಡ್ತಾರೆ ಪರಚ್ಛಂದಮ್ಮ ವಿದುಷಾ ಪುಷ್ಯಮಾನೋ ಜನೇನ ಸ ಅನಭಿಪ್ರೇತಮಾ ಪನ್ನ ಮನೀಶ್ವರ ತನಗೆ ಏನೋ ಬೇಕಿರುತ್ತೆ ಆದ್ರೆ ತಂದೆ ತಾಯಿಗಳು ಏನೋ ಬೇಡವಾದ್ದನ್ನೇ ತಿನ್ನಿಸ್ತಾ ಇರ್ತಾರೆ ಇಷ್ಟ ಇರುವುದಿಲ್ಲ ತಾಯಿ ಪ್ರೀತಿಯಿಂದಲೇ ತಿನ್ನಿಸು ಆದ್ರೂ ಕೆಲವು ಬೇಕಿರಲ್ಲ ಆ ಹೊತ್ತಿಗೆ ಬೇಕಿರಲ್ಲ ಬೇಕಾದಾಗ ತಾಯಿ ಇರಲ್ಲ ತಾಯಿ ಕೊಡ್ತಾ ಇರುವುದು ತನಗೆ ಬೇಕಿರಲ್ಲ ಇಂತಹ ಸ್ಥಿತಿಯಲ್ಲೂ ಅನಿವಾರ್ಯವಾಗಿ ಬೇಡ ಅಂತ ಹೇಳಲಿಕ್ಕಾಗುದಿಲ್ಲ ಬೇಕು ಅಂತ ಕಿರ್ಸ್ಲಿಕ್ಕಾಗಲ್ಲ ಅವನಿಗೆ ಹಳು ದೊಂದೇ ಮಾದರಿ ತಾಯಿ ನೂರ್ ನಾಲ್ಕು ತರ ಯೋಚನೆ ಮಾಡಿದಾರೆ ಆಪ್ಷನ್ಗಳಲ್ಲಿ ಮಂಡಿ ತಿನ್ನಿಸ್ಬೇಕು ಗಂಜಿ ತಿನ್ನಿಸ್ಬೇಕು ಅದು ತಿನ್ನಿಸ್ಬೇಕು ಹಾಲನ್ನೇ ಕುಡಿಸ್ಬೇಕು ಎಲ್ಲ ಯೋಚನೆ ಮಾಡ್ತಿರ್ತಾಳೆ ಹೆಚ್ಚು ಸತಿ ತಾಯಿ ಅಗತ್ಯ ಇದ್ದದ್ದನ್ನೇ ಆಸಕ್ತಿಯಿಂದ ಪ್ರೀತಿಯಿಂದಲೇ ತಿನ್ನಿಸುವುದಾದ್ರೂ ಕೂಡ ಜೀವನಿಗೆ ಅದು ಯಾವಾಗ್ಲೂ ಬೇಕಾಗಿದ್ದೇ ಸಿಗುತ್ತೆ ಅಂತ ಹೇಳಲಿಕ್ ತರಲ್ಲ ಅದರ ಜೊತೆಗೆ ಮಲಗಿದ್ದಾಗ ಒಂದೇ ತರ ಮಲಗಿ ಮಲಗಿ ಬೆನ್ನಿಗೆ ಆ ಚರ್ಮ ಒತ್ ನೆಲ ಒತ್ತಿ ಒತ್ತಿ ತುಂಬಾ ನೋವಾಗ್ತಾ ಇರುತ್ತೆ ಆದ್ರೂ ಅವ್ರು ಹೋದವರು ಅರ್ಧ ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಬರುದೇ ಇಲ್ಲ ಇದು ಮಗು ಕೈಕಾಲು ಅಲ್ಲಾಡ್ಸಿ ಅಲ್ಲಾಡಿಸಿ ಆಗ ಇನ್ನು ಹೊರಳಿ ಮುಂದೆ ಹೋಗುದು ಇತ್ಯಾದಿ ಯಾವುದು ಇಲ್ಲ ಆ ಪೆಟ್ಟಿಗೆಯ ಮಧ್ಯದಲ್ಲಿ ತೊಟ್ಟಿಲ ಮಧ್ಯದಲ್ಲಿ ಬಿದ್ದಿರ್ಬೇಕು ಅಂತ ಸ್ಥಿತಿಯಲ್ಲಿ ಮೈ ತೋರಿಸ್ಲಿಕ್ಕಾಗಲ್ಲ ಕೂಡ್ಲಿಕ್ಕಾಗಲ್ಲ ಹೇಳ್ಲಿಕ್ಕಾಗಲ್ಲ ಮಗ್ಲಿ ಮಗ್ಗುಲು ಬೀಳ್ಲಿಕ್ಕಾಗುದಿಲ್ಲ ಯಾವುದಕ್ಕೂ ಶಕ್ತಿ ಇಲ್ಲದೆ ತಿಗಣೆ ಸೊಳ್ಳೆ ನೊಣ ಮೊದಲಾದ ಎಲ್ಲವೂ ಕೂಡ ಅದಕ್ಕೆ ಕಚ್ಚಿ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ ಆ ಜೀವ ಅಳ್ತಾ ಇರ್ತಾನೆ ನೋವಾಗ್ತಿರುತ್ತೆ ಯಾಕೆ ನೋವಾಯ್ತು ಈ ನೋವನ್ನ ತಪ್ಪಿಸಿಕೊಳ್ಳುವುದು ಹೇಗೆ ಇದು ಯಾವುದು ಗೊತ್ತಾಗಲ್ಲ ಇದೆಲ್ಲ ಸುಮಾರು ಐದು ವರ್ಷಗಳ ಕಾಲ ಇತ್ಯೇವಂ ಶೈಶವಂ ಭುತ್ವ ಶೈಶವ ಅಂದ್ರೆ ಐದು ವರ್ಷಗಳ ಶಿಶು ಭಾವವನ್ನ ಕಳೆದು ಪೌಗಂಡ ಮೇವಚ ಪೌಗಂಡ ಸ್ಥಿತಿಗೆ ಬರ್ತಾನೆ ಅಂದ್ರೆ ಸುಮಾರು ಹತ್ತು ವರ್ಷದ ಒಳಗಿನ ಸ್ಥಿತಿ ಅಲಬ್ಧ ಮೀಪ್ಸಿತೋ ಅಜ್ಞಾನಾತ್ ಈಮನ್ಯು ಶುತಾರ್ಪಿತ ಆ ಐದು ವರ್ಷ ಕಳೆದ ಮೇಲೆ ಪೌಗಂಡದ ವಯಸ್ಸಿನಲ್ಲಿ ಅಧ್ಯಯನಕ್ಕಾಗಿ ತೊಡಕ್ತಾನೆ ಅವನಿಗೆ ಯಾವ್ದು ಓದ್ಬೇಕು ಅಂತಿರುತ್ತೋ ಅದನ್ನು ಓದ್ಸಲ್ಲ ಯಾವ್ದು ಬೇಡ ಅಂತಿರುತ್ತೋ ಅದನ್ನೇ ಒತ್ತಿ ಒತ್ತಿ ಓದಿಸ್ತಾ ಇರ್ತಾನೆ ಆದಾಗ ಮನಸ್ಸಿಗೆ ಅದು ಖುಷಿಯೇ ಇಲ್ಲದೆ ಬೇಡವಾದನ್ನೇ ತಲೆಯಲ್ಲಿ ತುಂಬಿಕೊಂಡು ಒದ್ದಾಟ ಪಡ್ತಿರ್ತಾನೆ ಯೌವ್ವನ ಬಂತು ಆಗ ಪರಮಾತ್ಮನ ಸ್ವಾತಂತ್ರ್ಯ ಪೂರ್ತಿ ಮರ್ತೇ ಹೋಗಿರುತ್ತಾದ್ನಾಗಿ ಬಿಸಿ ರಕ್ತದಿಂದ ತಾನೇ ಎಲ್ಲವನ್ನು ಮಾಡ್ತೇನೆ ಅಂತನ್ನುವ ಅಮ್ಮಿನಿಂದ ತುಂಬಾ ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಬೆನ್ನ ಮೇಲೆ ಹಾಕೊಳ್ತಾನೆ ಆದ್ರೆ ತನ್ನ ಸಾಮರ್ಥ್ಯದ ಪರಿಚಯ ಇಲ್ಲ ತಾನಲ್ಲದೆ ಬೇರೊಬ್ಬ ತನಗೆ ಒಳಗೆ ನಿಂತು ಮಾಡ್ಕೊಡ್ತಾ ಇರ್ತೇನೆ ಅನ್ನುವ ಭಗವಂತನ ಎಚ್ಚರ ಇಲ್ಲ ಅನ್ನುವ ಕಾರಣಕ್ಕೆ ಮತ್ತಷ್ಟು ಮತ್ತಷ್ಟು ಕೈ ಸುಟ್ಟುಕೊಳ್ತಾನೆ ಇಷ್ಟವಲ್ಲದ ಭೋಗಗಳನ್ನ ಅನುಭವಿಸಬೇಕಾಗುತ್ತೆ ಇಷ್ಟವಿಲ್ಲದ ಸಂಗತಿಗಳಿಗೆ ಬಲಿಯಾಗಬೇಕಾಗುತ್ತೆ ಕೋಪ ಬರುತ್ತೆ ಶೋಕ ಆವರಿಸಿಕೊಳ್ಳುತ್ತೆ ದೇಹ ಬೆಳೆದಂತೆಲ್ಲ ಅಭಿಮಾನ ಹೆಚ್ಚತ್ತೆ ಇದರಿಂದ ಬೇಡವಾದ ಕಾಮನೆಗಳು ಬಂದು ಕೆಟ್ಟ ಸಂಪರ್ಕದಿಂದ ಜಗಳ ಹೆಚ್ಚಿ ಕ್ರೋಧ ಹೆಚ್ಚಿ ಲೋಭ ಹೆಚ್ಚಿ ಮೋಹನದ ಮತ್ಸರಗಳಿಂದ ತನ್ನ ನಾಶವನ್ನ ತಾನೇ ಅಜ್ಞಾನದ ದುರ್ಬುದ್ಧಿಯಿಂದ ಕಳ್ಕೊಳ್ತಾ ಬರ್ತಾನೆ ಶರೀರ ನಾನೇ ಸಂಪಾದಿಸಿದ್ದು ಅನ್ನುವ ಅಭಿಮಾನದಿಂದ ದೇವರು ಕೊಟ್ಟ ಬಾಡಿಗೆಯನ್ನು ಕೊಡದೆ ಅವನು ಬಾಡಿಗೆಗೆ ಕೊಟ್ಟಿರ್ತಾನೆ ಇದನ್ನು ತಗೊಂಡೋದ್ಮೇಲೆ ಯೌತ ಪೂಜಾ ಕರೌ ಕರೌ ಭಗವಂತನ ಪೂಜೆಗಾಗಿ ಕೈ ಆಡೋ ನಾನ್ ನಾಲಿಗೆ ಭಗವಂತನ ನಾಮಕ್ಕಾಗಿ ಆ ಕಿವಿ ಭಗವಂತನ ಗಾನ ಕೇಳುವುದಕ್ಕಾಗಿ ಇದ್ಯಾವುದನ್ನು ಮಾಡದೆ ಅವನು ಯಾಕೆ ಕೊಟ್ಟಿದ್ದಾನೆ ಅನ್ನೋದನ್ನು ಉಪಯೋಗಿಸಿಕೊಳ್ಳದೆ ದುರ್ಬುದ್ಧಿಯಿಂದ ಎಲ್ಲವನ್ನು ಕಳ್ಕೊಳ್ತಾ ಬರ್ತಾನೆ ಏನ ಯಾತೀದೃಶಂ ಕ್ಷೇಮಂ ಅವಿದ್ಯಾ ಕಾಮ ಕರ್ಮ ಬಂಧನಂ ಅವಿದ್ಯೆ ಕಾಮ ಕರ್ಮಗಳ ಬಂಧನದಲ್ಲಿ ನಿರಂತರವಾಗಿ ನರಕಾದಿ ಕ್ಲೇಶಗಳನ್ನು ಮತ್ತೆ ಅನುಭವಿಸ್ತಾನೆ ಸಜ್ಜನರ ಸಹವಾಸವಿದ್ರೆ ಉತ್ತಮನಾಗ್ತಾನೆ ಆದ್ರೆ ದುರ್ಜನರ ಸಹವಾಸ ಬಂತು ಅಂದ್ರೆ ಒಳ್ಳೆಯ ಗತಿಯ ದಾರಿ ಇದ್ರೂ ಕೂಡ ತಡೆಗೋಡೆ ಹಾಕಿ ಮತ್ತೆ ಎಲ್ಲೂ ಹೊರಕ್ಕೆ ಬರದಂತೆ ಅವನನ್ನ ನಾಶಪಡಿಸುತ್ತೆ ಸತ್ಯ ಶೌಚ ದಯೆ ಮೌನ ಬುದ್ಧಿ ಸಂಪತ್ತು ದುಷ್ಕರ್ಮ ದುಷ್ಮ ದುಷ್ಕರ್ಮಗಳನ್ನ ಆಚರಣೆ ಮಾಡುವಾಗ ಛೀ ಇದು ಮಾಡಬಾರದು ಅಂತ ಅನ್ನುವ ನಾಚಿಕೆ ನಾಚಿಕೆ ಅನ್ನೋದು ಎರಡು ತರ ಇದೆ ಒಂದು ನಾಚಿಕೆ ಅಂದ್ರೆ ಸಾಮಾನ್ಯವಾದ ಹೆಣ್ಣಿನ ಗುಣ ಎರಡನೇದು ನಾಚಿಕೆ ಅಂದ್ರೆ ಎಲ್ಲರಲ್ಲೂ ಇರಬೇಕಾದ್ದು ಕೆಟ್ಟ ಕೆಲಸ ಮಾಡುವಾಗ ಇದು ಮಾಡಬಾರ್ದು ಅಂತ ಹಿಂಜರಿಕೆ ಇದೆ ಅಲ್ವಾ ಅದು ಒಂದು ನಾಚಿಕೆ ಹಾಗಾಗಿ ನಾಚಿಕೆ ಆಗಲ್ವಾ ಅಂತ ಸರ್ತಿ ದೊಡ್ಡವರು ಬಯುವುದು ಅದು ನುಲಿಯುವುದಕ್ಕೆ ಹೇಳಿದ್ದಲ್ಲ ಏ ನಂಗೆ ನಾಚಿಕೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ ಆ ನಾಚಿಕೆ ಬಗ್ಗೆ ಹೇಳಿದ್ದಲ್ಲ ಬುದ್ಧಿ ಶ್ರೀ ಹ್ರೀ ಯಶಃ ಕ್ಷಮ ಅಲ್ಲಿ ನಾಚಿಕೆ ಅಂದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಹಿಂಜರಿಯುವುದು ಇದಿಷ್ಟು ಕ್ಷಮೆ ಭಗವನ್ ನಿಷ್ಠೆ ಇಂದ್ರಿಯ ನಿಗ್ರಹ ಐಶ್ವರ್ಯ ವೃದ್ಧಿ ಮೊದಲಾದ ಸದ್ಗುಣಗಳು ಸಹಜವಾಗಿ ಬಂದಿರುತ್ತೆ ಆದರೆ ದುರ್ಜನರ ಸಹವಾಸದಿಂದ ಯಾತಿ ಸಂಕ್ಷಯಂ ದುಷ್ಟರ ಸಹವಾಸದಿಂದ ಇಷ್ಟನ್ನೂ ಕೂಡ ಕಳ್ಕೊಂಡು ಬಿಡ್ತಾನೆ ಯಾರಿಗೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಸ್ವಂತ ವಿವೇಕ ಇಲ್ಲ ಇನ್ನೊಬ್ರು ಅರ್ಥ ಆಗಲ್ಲ ಶರೀರದಲ್ಲಿ ನಾನೇ ಎಲ್ಲವನ್ನು ಮಾಡ್ತಾ ಇದ್ದೇನೆ ಅಂತರ್ಯಾಮಿ ಮತ್ತೊಬ್ಬ ಇಲ್ಲ ಅನ್ನುವ ಈ ವಿಪರೀತ ಜ್ಞಾನ ಎಲ್ಲವೂ ಸೇರ್ಕೊಂಡ್ರೆ ಕೋತಿ ಕೋತಿಗೊಂದ್ ಛೇಳು ಅದರ ಜೊತೆಗೊಂದಿಷ್ಟು ಬೇಡುವಾದ್ದೇನೋ ಕುಡಿದು ಎದ್ವಾ ತದ್ವಾ ಭವಿಷ್ಯತಿ ಅಂತ ತನಗೂ ಉಪಯೋಗಕ್ಕಿಲ್ಲ ಊರಿಗೂ ಉಪಯೋಗಕ್ಕಿಲ್ಲ ಅಂತ ಹಾಳಾಗ್ತಾ ಹೋಗ್ತಾನೆ ಅವ್ರು ಹೇಳಿದ್ದು ಸಂಗಮ್ನ ಕುರಿಯಾತ್ ಶೋಚಿಯೇಶು ಯಾವ ಕಾರಣಕ್ಕೂ ಶೋಚನೀಯರಾದರ ಸಂ ಆದವರ ಸಂಬಂಧವನ್ನ ಸಂಪರ್ಕವನ್ನ ಬೆಳೆಸಿಕೊಳ್ಳ ಕೂಡದು ಕೆಟ್ಟ ಸಂಪರ್ಕಗಳಿಂದ ಏನು ಮೋಹ ಬಂಧನಗಳು ಉಂಟಾಗುತ್ತೋ ಅದು ಬೇರೆ ಯಾವ ಸಂಘದಿಂದಲೂ ಉಂಟಾಗಲ್ಲ ಪ್ರಾಣಿಗಳ ಜೊತೆಗಿದ್ರು ಮನುಷ್ಯ ಕೆಡಲ್ಲ ಸಸ್ಯಗಳ ಜೊತೆಗಿದ್ರು ಮನುಷ್ಯ ಕೆಡಲ್ಲ ಆದ್ರೆ ದುಷ್ಟ ಮನುಷ್ಯರ ಜೊತೆಗಿದ್ರೆ ಮಾತ್ರ ಅವನನ್ನು ಕೆಡಿಸ್ಲಿಕ್ಕೆ ಮತ್ತೆ ಯಾರಿಗೂ ಸಾಧ್ಯ ಆಗುದಿಲ್ಲ ಅಷ್ಟು ಕೆಟ್ಟು ನಾಶವಾಗ್ತಾನೆ ಆದ್ಮೀ ಪ್ರಪಂಚದಲ್ಲಿ ಅಹ್ ಚತುರ್ಮುಖನ ಸೃಷ್ಟಿಯಲ್ಲಿ ಮರೀಚಿಯ ಮಕ್ಕಳಾದ ಕಶ್ಯಪರಲ್ಲಿ ಅನೇಕ ಸೃಷ್ಟಿಗಳಾಗಿದ್ದನ್ನ ಅಹ್ ಹಿಂದೆ ಹೇಳಿದ್ದಾರೆ ಅದರಲ್ಲಿ ಆ ಎಲ್ಲ ಸೃಷ್ಟಿಗಳಲ್ಲಿ ಅತ್ಯಂತ ಹೆಚ್ಚು ವಿಶಿಷ್ಟವಾದ ಸೃಷ್ಟಿ ಯಾರು ಅಂತಂದ್ರೆ ಧರ್ಮನ ಮಕ್ಕಳಾಗಿ ಮೂರ್ತಿಯಲ್ಲಿ ನರ ನಾರಾಯಣ ಹರಿ ಕೃಷ್ಣ ಅನ್ನುವ ನಾಲ್ಕು ರೂಪಗಳಲ್ಲಿ ಬರ್ತಾನೆ ಅದರಲ್ಲಿ ನರ ಅನ್ನೋದು ಭಗವಂತನ ಆ ಜೊತೆಗೆ ಶೇಷ ಹುಟ್ಟಿ ಬಂದದ್ದು ಉಳಿದಂತೆ ಭಗವಂತನ ರೂಪಗಳೆಲ್ಲವೂ ಕೂಡ ಈ ಬಂಧಕವಾದ ಶಕ್ತಿಗೆ ಬಲಿಯಾಗದೆ ಜಗತ್ತನ್ನ ಗೆದ್ದ ರೂಪ ಅಂತ ಜ್ಞಾನಿಗಳ ಅಹ್ ದಾಸ್ಯವನ್ನ ನಾವು ಮಾಡಿಕೊಂಡ್ರೆ ಆಗ ಬದುಕು ಉದ್ಧಾರವಾಗುತ್ತೆ ಅಂತ ಪರಮಾತ್ಮ ನಿರ್ಮಿಸಿದ ಬಂಧಕ ಶಕ್ತಿಯಲ್ಲಿ ಬೀಳುವುದು ಅತ್ಯಂತ ಸುಲಭ ಅದಕ್ಕೊಂದೇ ದಾರಿ ಸಜ್ಜನರ ಸೇವೆ ಆ ಸೇವೆಯಿಂದ ಬಾವಿಗೆ ಯಾರೋ ಒಬ್ಬರು ಹಗ್ಗ ಹಾಕಿ ಮೇಲೆ ಎಳೆದಂತೆ ಆ ಸೇವೆ ನಮ್ಮನ್ನ ಮೇಲಕ್ಕೆ ಎಳೆದು ಹಾಕತ್ತೆ ಅನ್ನೋದು ಇಷ್ಟ ಇಷ್ಟು ಹೇಳಿ ಮುಂದೆ ಆ ಇನ್ನು ಕೆಲವು ಅಂಶಗಳನ್ನ ಮುಖ್ಯವಾಗಿ ಹೇಳ್ತಾರೆ ಆ ಸತ್ಕರ್ಮದ ವಿಷಯದಲ್ಲಿ ನರಕ ಸ್ವರ್ಗಗಳ ಪ್ರಯಾಣದ ವಿಷಯದಲ್ಲಿ ಮತ್ತೆ ಕೆಲವು ಸಂಗತಿಗಳನ್ನು ಹೇಳಿ ಮೋಕ್ಷಕ್ಕೆ ಕಾರಣವಾದ ಸೃಷ್ಟಿಯ ಎರಡು ದಾರಿಗಳನ್ನ ಪರಿಚಯಿಸಿ ಕೊಡ್ತಾನೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇ ಮೂವತ್ತ ಎರಡನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ ಮೂವತ್ತ್ ಮೂರನೇ ಅಧ್ಯಾಯದ ಚಿಂತನೆಯನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಶ್ರೀಹರಿಸ

यत्र योगेश्वरः दर, धर्मः दर, सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः सद्भावना प्राणाभृतां भूयात् विश्वस्य मंगलम्